ದುಡುಕುವುದು ಸರಿಯಲ್ಲ, ನಡನು ಮೆಚ್ಚುವುದಿಲ್ಲ, ಸಿರಿಬಿಡಿಯು ಎಂದೆಂದು ಸಲ್ಲ. ಹಾಲು ಚೆಲ್ಲುವಲ್ಲಿ ತಪ್ಪು ನನ್ನದ್ದು ಇದೆ. ತಿಂಡಿಗೆಯನ್ನು ಗಟ್ಟಿಯಾಗಿ ಹಿಡಿಯದೇ ಹೋದ್ದು ನನ್ನ ತಪ್ಪು. ಹಾಗೆ ಸಣ್ಣ ಪುಟ್ಟ ತಪ್ಪು ಮಾಡಿದವರಿಗೆಲ್ಲ ಹೊಡಲಿಕ್ಕಿದ್ದವಳು ನೀನು. ನಾನು ತಪ್ಪು ಮಾಡಿದ್ದೇನೆ, ನನಗೆ ಹೊಡಿತೀಯಲ್ಲ. ನಿಮಗೆಲ್ಲ ಹೊಡಬೇಕಾಗ್ತದ? ಹೆಣ್ಣು ನೋಡುವುದಕ್ಕಷ್ಟೇ ಹೆಣ್ಣಾಗಿದ್ರೆ ಸಾಲದೆ, ಹೆಣ್ಣು ಹೇಗಿರಬೇಕು ಎನ್ನುವುದನ್ನು ತಿಳ್ಕೊಂಡಿದ್ದೆ. ಹೆಣ್ಣು ಹೇಗಿರಬೇಕು ಚೆನ್ನಾಗಿ ಗೊತ್ತುಂಟು ನಿಮಗೆ? ಎಷ್ಟು ಗೊತ್ತುಂಟು ಬೇಕಾದ್ರೆ ಹೇಳಿ. ನನಗೆ ಗೊತ್ತುಂಟು ಅಂತ ಹೇಳುವುದಲ್ಲ, ನಿನಗದು ಗೊತ್ತಿರಲಿ ಅಂತ ಹೇಳ್ತಾ ಇದ್ದೇನೆ. ಭೂಮಿಯಂತೆ ಸಹನೆ, ತಾಯಿಯಂತೆ ಕರುಣೆ, ಗುರುಹಿರಿಯರಲ್ಲಿ ಗೌರವ, ಕಿರಿಯರಲ್ಲಿ ವಾತ್ಸಲ್ಯ, ಸುಖ ದುಃಖದಲ್ಲಿ ಧೃತಿಗಡ ದಸ್ತಿ ತಪ್ರಜ್ಞೆ, ಹೊಚ್ಚಿಲ ಮೇಲಿಟ್ಟ ದೀಪದಂತೆ ಹೆಣ್ಣಿರಬೇಕು. ಯಾವಾದರೂ ಹಾಗೆ ಅವಳು ಮಾತು ಮಾತ್ರ ಕಠೋರ, ಮನಸ್ಸು ಬಹಳ ಮೃದು. ನೀವು ಬೇಸರ ಪಟ್ಟುಕೊಳ್ಳಬೇಡಿ. ಎಲ್ಲಿ ನಿಮ್ಮ ಹುಡುಗ? ನಿಮ್ಗೆ ಬರಬೇಕಾದ್ದಲ್ಲ ಬಂತಲ್ಲ, ಬರ್ತಿತ್ತು. ಬಂದ ಉದ್ದೇಶ ಇಲ್ಲಿಗೆ ಬರಬೇಕಾ? ಹೊಟ್ಟೆ ತುಂಬ ನಿಶ್ಚಿತಾರ್ಥವನ್ನು ನೆನಪಿಸೋಣ ಅಂತ ಬಂದದ್ದು. ಯಾವ ದಿವಸ? ನಾಳೆ ಸೋಮವಾರ. ಸೋಮವಾರ ನಾವು ಬರ್ತೇವೆ. ಬಂದು ನೀವು ಉಳಿದು ನಾಳೆ ಹೊರಡಬೇಕು. ಒಂದು ನಮ್ಗೂ ಹೋಗ್ಬೇಕು. ಅವಸರ ಇಲ್ಲ, ನನಗೆ ಸಂಜೆ ಜ್ವರ ಬರ್ತದೆ. ಆಯ್ತು, ನೀನು ಹೋಗು, ನಾನಿವತ್ತು ನಾಳೆ ಬರ್ತೇನೆ. ಅಪಶಕ್ತ ಹತ್ತನೇ ಹಾಗಲ್ಲ ನೋಡಿ, ಓಲನ್ ಗೂಳಿ ನಿಂತಿದೆಯಲ್ಲ, ಕೆಂಪು ಬಣ್ಣ ಕಂಡ್ರೆ ಸಿಟ್ಟಿ ಜರುತ್ತದೆ. ಕೆಂಪು ಸೀರೆ ಉಟ್ಟಂತ ನೀವು ಆ ದಾರಿಯಲ್ಲಿ ಹೋದ್ರೆ ಆ ಗೂಳಿಯಿಂದ ನಿಮ್ಮ ಪ್ರಾಣಕ್ಕೆ ಅಪಾಯ ಇದೆ. ಅದಕ್ಕೆ ಬೇರೆ ದಾರಿಯಲ್ಲಿ ಹೋಗಿ. ಬೇರೆ ದಾರಿಯಲ್ಲಿ ಹೋಗ್ತಾ ಇದ್ದೇನು, ನೀನು ಹೋಗಬೇಡ ಅಂತ ಹೇಳಿದೆಯಲ್ಲ, ಇದೇ ದಾರಿ. ಕಾಪಾಡಿಕೊಳ್ಳುವುದೇ ನಮಗೆ ಕಷ್ಟ ಆಗಿದೆ ಈಗ. ಕಾಪಾಡಿ ಕಾಪಾಡಿ ಅಂತ ಹೇಳ್ಬಾರ್ದು. ನೋಡಿ, ಅದನ್ನು ಗೂಳಿ ಅಟ್ಟಿಸಿಕೊಂಡು ಹೋಗ್ತಾ ಇದೆ. ಅಟ್ಟಿಸಿಕೊಂಡು ಹೋದ್ರೆ ಗೂಳಿ ಅಲ್ವಾ? ಧನವನ್ನು ಅಟ್ಟಿಸಿಕೊಂಡು ಹೋಗಿರ್ಬಹುದು. ಧನವನ್ನೆಲ್ಲ ನಮ್ಮ ರಾಜಕುಮಾರಿಯನ್ನ ಸುಮ್ಮನಿಲ್ಲ ಕಾಪಾಡಿ. ತಲೆ ಬೀಸಿ ನಮ್ಮ ಮನೆ ಹೋಗು. ನೀನೇ ನಿನಗೆ ಕಟ್ಟುವ ಯೋಗ್ಯತೆ ಇಲ್ಲ ಅಂತ ಮತ್ತೆ ನಿನಗೆಲ್ಲ ಯಾಕೆ ಈ ಗೂಳಿ ಸಾಕೋದು, ಕೋಳಿ ಸಾಕೋದೆಲ್ಲ? ನಾಯಿ ಸಾಕ ನಾಯಿ ಅಂತ. ಆ ಗೂಳಿಗೆ ಚೆನ್ನಾಗಿ ಸೊಕ್ಕಿತ್ತು, ಆ ಸೊಕ್ಕೆ ಅಲ್ಲ ಇಂದ ಮುರಿದೋಯ್ತು. ನನ್ನ ಬಟ್ಟೆಗೆಲ್ಲಾದ್ರೂ ಧೂಳು ಬಡಿತಾನು ಹೊಡಿಕೊಂಡೆ. ಗೂಳಿಗೆ ಹಗ್ಗ ಹಾಕ್ಲಿಕ್ಕೆ ಮುಖ ಹಾಕಿರ್ತಾರೆ ಬೇಡ ತಾಯಿಲಿ. ಗೂಳಿಗೆ ಹಗ್ಗ ಹಾಕ್ಲಿ ಗತಿಯಿಂದ ಹೊಂದ ಗೂಳಿ ಯಾಕ? ಅಲ್ಲ ನಡ, ಮತ್ತ ಮುಖ ನೋಡ್ಬೇಡ. ಮುಸುರು ಹೊಡೆದಾಕ್ ಬಿಡ್ತಾನೆ ಪಾಪಿ ಮಗನೆ. ಎಲ್ಲ ಮುಗಿದ ಮೇಲೆ ಬಂದ, ಅವ್ರು ಒಂದು ಗುಳಿ ಹಿಡಿದು ನಿಯಂತ್ರಿಸಿದ ಮೇಲೆ ಬಂದ್ಕೊಂಡು ಆ ಬೇಕಾದಲ್ಲಿ ಬ್ಯಾರೆ ಹೋದೆಲ್ಲ ಕೈ ಹಾಕಿ. ಸತ್ಯ ಪಾಪಿ, ವಿಷಯ ಗೊತ್ತಿಲ್ಲ. ಗೂಳಿ ಸಮಾಧಾನ ಆಗ್ಬೇಕಾದ್ರೆ ಗೂಳಿಗೆ ಎಲ್ಲೆಲ್ಲ ಕೈ ಹಾಕಬೇಕು ಅಂತ ನನಗೆ ಗೊತ್ತುಂಟು. ಗೂಳಿ ಸಾಕಿದ್ ನಾನು ಹೊರತು ನೀನ ಅಣ್ಣ. ನೀನೆ ಅದೇ ಕೆಲಸ ಮಾಡು. ಅವಳ ಪ್ರಾಣ ಉಳಿಸಿದವ ಹೌದಾ? ಒಂದು ಕೃತಜ್ಞತೆ ಮಾತಾಡ್ಲಿಕ್ಕೆ ನನಗೆ ಬರ್ತದೆ. ನಿನಗೆ ಅಷ್ಟಾದದ್ದೇ ಯೋಗ್ಯ ಆಯ್ತು. ಸಾಲಿ ಬಿಡು, ಅದನ್ನ ಅವಳು ಸೊಕ್ಕಿನ ಮಾತು ಗಮನಿಸಿದ್ಯಾ? ಗೂಳಿಗೊಂದು ಬಾಳ ಸೊಕ್ಕಿತ್ತು, ಇವತ್ತು ಇರದೋಯ್ತು. ಅಹಂಕಾರ ಹೆಣ್ಣಾದ ಇವಳಿಗೆ ನೋಡಿ ರಾಜಕುಮಾರಿ ಏನೇ ಹೇಳದೆ ಹಾಗೆ ಹೊರಟು ಹೋದ್ರು ಅಂತ ತಪ್ಪು ತಿಳಿಬಾರದು. ಅವರ ಪರವಾಗಿ ನಾನು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಕೃತಜ್ಞತೆಯ ಏನ್ ಮಾಡಿದ್ದೇನಂತ ಕೃತಜ್ಞತೆ ಕೊಡುವುದು? ಉಪಕಾರ ಏನಂತದ್ದು? ಗೂಳಿ ಹಿಡಿದು ಪ್ರಾಣ ರಕ್ಷಣೆ ಮಾಡಿದ್ ನಾನ? ನನ್ನ ಪ್ರಾಣ ಉಳಿಸಿಕೊಳ್ಬೇಕು ಅಂತ ನಾ ಮರ ಹತ್ಕೊಂಡಿದ್ದೆ. ಜೀವದ ಹಂಗನ್ನು ತೊರೆದು ಗೂಳಿ ಹಿಡಿದಿದ್ರೆ ಇವರು ನಮ್ಮಲ್ಲಿ ಹಾವು ಗೂಳಿ ಎಲ್ಲ ಅವರೇ ಹಿಡಿಯುವುದು ಬಿಟ್ಟರೆ ಯಾರೇ ಯಾರಿಲ್ಲ. ಏನಾದ್ರೂ ಕೊಡುದಿದ್ರೆ ಕಿಂಚಿತ್ತ ಅವ್ರಿಗೆ ಕೊಡಿ. ಮನದ ಮಾತನು ನುಡಿಯಲಿ ತೆರ ಕ್ಷಣಗಣನೆ ಎಸಗುವುದು ಏಕೆ
ಸುಮ್ಮನೆ ದೇನಾ ನುಡಿಸುವುದು ಅನುಚಿತ ಏನು ಸಮೌನವನಾಂದಳು ಗುಣವತಿಯ ನಯನಗಳ ಈಕಿದೆ ಮನದ ನುಡಿಗಳು ಅವಿತು ಕೊಡುತ್ತಿದೆ ಎನಿತು ನುಡಿಸಲಿ ಏನೋ ತ ಚಡಪಡಿಸುವನು ವೀರ ಹೊಡಿಲಿ ಈ ಅನ್ನೋದು ಒಂದು ವ್ಯಕ್ತಿಯ ಒಂದನ್ನು ಹೊಡುವುದು ಒಳ್ಳೆದು ಇನ್ನೂ ತೋಡಿಸಲು ಬಿಡುವೆ ನಮ್ಮನ್ನ ಓಡಿಸುವ ಬಯಕೆ ನೋಡಿಕೊಂಡ ಮೆಚ್ಚಿಕೊಂಡಂತ ವಸ್ತು ಇರಲಿ ವ್ಯಕ್ತಿ ಇರಲಿ ಯಾರು ನೋಡ್ಲು ಕೂಡುದು ಯಾರು ಮಾತಾಡ್ಲು ಕೂಡುದು ಗೊತ್ತಾಯ್ತ ಸ್ವಾಗತದ ವ್ಯವಸ್ಥೆ ನಾನೇ ಮಾಡಿದ್ದಲ್ವಾ ಹಾಗೆ ದ್ವಾರದ ಬಾಗಿಲು ಕೂತ್ಕೊಂಡು ಅಲ್ಲಿ ಕೂತಿವ್ರು ಬರುವಾಗ ಚೂರ್ತಿವ್ರು ಮಾಡಿ ತಲೆಗೆ ಮುಖಕ್ಕೆ ಬೀಸಾದೆ ಏನು ಬಿಸಾಡಿ ಅಲ್ಲ ಈ ಗಳಿಗೆ ನಮ್ಮ ಮುಖಕ್ಕೆ ಬೀಳ್ತಿರೋದು ಅದೇ ಹೇಳೋದು ಏನೋ ಬಿಸಾಡ ಹೇಳ್ತಾ ಇದ್ದೀಯಾ ನೀವು ಬರ್ತೀರಿ ಅಂತ ನಿನ್ನೆದು ಮೊನ್ನೆದು ಒಟ್ಟು ಮಾಡಿ ಇಟ್ಕೊಂಡಿದ್ದೆ ಆಯ್ತು ಬೇಡ ಮಾರ್ಗಾಯಾಸದ ಪರಿಹಾರಕ್ಕೆ ಪಾನೀಯ ನೀವ್ ಹೇಳಿಕ್ಕೆ ಬೃಹಸ್ಪತಿ ಮೊಮ್ಮಗ ನೀವೇ ಮಾಡ್ದವ ಅವನೇ ಅವನೇ ಹೇಳ್ಬೇಕು ಸ್ವಾಗತ ಸಮಿತಿ ಅಧ್ಯಕ್ಷ ಹುಡುಗ ಬಹಳ ಚುರುಕಿದ್ದಾನೆ ಒಂದು ರೀತಿ ಪಾದರಸ ಇದ್ದ ಹಾಗೆ ಸ್ವಲ್ಪ ಈ ಕಪಿ ಚೇಷ್ಟೆ ಒಂದು ಬಿಟ್ರೆ ಅಲ್ಲ ನಮ್ಮಂತ ಧೀಮಂತ ನಾಯಕರ ಒಡನಾಟ ಮಾಡಿದ್ರೆ ಜನಾಗುವ ಲಕ್ಷಣ ಉಂಟು ಹುಡುಗನ ಮೇಲೆ ಹುಡುಗಾಟಿಗೆ ಇದ್ದೇ ಇರ್ತದೆ ಅಂದ್ರೆ ನಾವು ಬರುವ ಪೂರ್ವದಲ್ಲಿ ನಾವೇನ್ ತಗೊಳ್ತೀವೋ ಅದೆಲ್ಲ ವ್ಯವಸ್ಥೆ ಮಾಡಿದ್ದಾನವ ಇವ್ರು ಕುಡ್ತಾ ಬಗ್ಗೆ ಹಿಡ್ತಾ ಇದ್ದರಿಂದ ಅದೇ ತಂದಿಟ್ಟಿದೆ ಅದೆಲ್ಲ ಬೇಡ ನಮ್ದು ಹೀಗೆ ಅಂತ ನೋಡಿ ನಮ್ಮ ತಂಗಿ ಚೆನ್ನ ಐವತ್ತಂತು ಹೋದ ಊರು ನಮ್ಮದ್ದು ಆ ಮನೆ ನಮ್ಮದ್ದು ಜನ ನಮ್ಮದು ತಿಳ್ಕೊಂಡು ಹೇಳಿ ಕೇಳಿ ವ್ಯವಸ್ಥೆ ಮಾಡ್ಕೊಂಡು ಬರ್ತೇವೆ ನಾವು ನಿರ್ದಾಕ್ಷಿಣ್ಯ ಅಂತ ಕೇಳ್ತಾರೆ ನೋಡು ಸುಮ್ಮನೆ ಹುಡುಗಾಟಿಗೆ ಮಾಡಬೇಡಿ ಇವತ್ತಿನ ಕೇಂದ್ರ ಬಿಂದು ನಮ್ಮ ಮಗನವರು ಅವರಿಗೇನಾದ್ರೂ ಬೇಕಂತ ಕೇಳಿ ನನಗೆ ಅರ್ಥ ಆಗ್ಲಿಲ್ವಪ್ಪ ಇದು ಏನಮ್ಮ ಮಗನವರು ಅಂದ್ರೆ ಅಲ್ಲಿಯವರೆಲ್ಲ ಹಾಗೆ ಹಿರಿಯವರೆಲ್ಲ ಕಿರಿಯರಿಗೆ ಗೌರವ ಕೊಟ್ಕೊಂಡೇ ಉಳ್ಕೊಂಡದ್ದು ಅವ್ರಂತಲ್ಲ ನಮ್ಮಲ್ಲೂ ಒಂದು ವರ್ಗ ಉಂಟು ಹಾಗೆ ಮಾತಾಡುವುದು ಅವ್ರು ನಮ್ಮ ಮಗನವರು ಇವ್ರು ನಮ್ಮ ಅಪ್ಪನವರು ಅವ್ರು ನಮ್ಮ ಹೆಂಡರು ಒಬ್ರೆ ಅವ್ರು ಹೇಳುದು ಹಾಗೆ ಅಂತವ್ರು ಬೇರೆಯವ್ರ ಮನೆಗೆ ಹೋದ್ರೆ ಮಾತಾಡೋದಾಗಿ ಗೊತ್ತಾ ನಿಮ್ಮ ಮನೆಯಲ್ಲಿ ಯಜಮಾನ ಇದೆಯೋ ಇದೆಯೋ ಹೊರಗಡೆ ನಾಯಿ ಇದ್ದಾರೋ ಇದಾದ್ರೆ ಆಚೀಚಿಗಾದ್ರು ಅಲ್ಲಿಂದ ಅಲ್ಲಿಗೆ ಬಡವ ಇನ್ನೊಂದು ಆಕ್ಷೇಪವೋ ಅಣಕವೋ ಇದು ಎರಡು ಅಲ್ಲ ವಿಷಯ ಹಾಗಾದ್ರೆ ವಿಷಯ ನಾನು ಹೇಳ್ತೇನೆ ಕೇಳು ನನ್ನಂತ ಬುದ್ಧಿಜೀವಿಗಳು ಹೇಳಿದ ಮಾತನ್ನುಂಟು ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ ಗವಿಯಸ್ತಿನಿ ಸುನಿಜೈವ ಶಪಾಕೇಚ ಪಂಡಿತ ಸಮದರ್ಶಿನ ಅಂತ ಕೇಳಿರೋನೇನ ಏನ ಬೈತದೆ ಬೈದದಲ್ವಾ ಅರ್ಥ ಆಗ್ಲಿಲ್ವಾ ನಿನ್ಗೆ ಇಲ್ಲ ಯಾವುದು ನಮಗೆ ಅರ್ಥ ಆಗುವುದಿಲ್ವೋ ಅದೇ ಪರಬ್ರಹ್ಮ ರಗಳೇ ಇಲ್ಲ ಓಂ ಬ್ರಹ್ಮ ಸ್ವರೂಪಿ ಹುಡುಗಿಯರ ಮೊದಲು ಕರೆದಿಲ್ಲ ಇನ್ನೂ ಆಗ್ಬೇಕಾದದ್ದು ಯಾವಾಗಲೂ ಹಾಗೆ ಸಂಪ್ರದಾಯ ಶಿಷ್ಟಾಚಾರ ಮರೆತಿದ್ದವರು ನಾವಲ್ಲ ಹೌದು ಅದರಂತೆ ನಡೆಯಬೇಕು ಎಂಬುದು ನಮ್ಮ ಅಂಬೋಣ ನಮಗೆ ವಿಶ್ವಾಸ ಉಂಟು ಏನು ನೀವಿದ್ದ ಮೇಲೆ ಸಂಪ್ರದಾಯ ತೊಂದರೆ ಆಗ್ಲಿಕ್ಕಿಲ್ಲ ಅಂತ ಹೌದಲ್ಲ ಎಳೆ ಮಕ್ಕಳು ಮರ್ತು ಹಳೆಯವರು ನೀವು ಬಿಡುವುದಿಲ್ಲ ಅಂತ ಗೊತ್ತು ನಮ್ಗೆ ನೋಡವ ಏನನ ನಾನು ಊರಿಂದ ಬರುವಾಗ ಪ್ರತ್ಯೇಕ ಬೇರೆ ಹೆಂಗಸರು ಕರ್ಕೊಂಡು ಬರಲಿಲ್ಲ ಇಲ್ಲ ನಾ ಬಹಳ ನಿರೀಕ್ಷೆ ಇಟ್ಕೊಂಡಿದ್ದೇವೆ ನಿಮ್ಮಲ್ಲಿ ಹೆಂಗಸರು ಬರ್ತಾರೆ ಅಂತ ನಿನಗೆ ನಿರೀಕ್ಷೆ ನಿಮ್ಮಲ್ಲಿಂದ ಹೆಂಗಸರು ಬಂದಾಗ ಎದುರುಗೊಳ್ಳಲಿಕ್ಕೆ ನಮ್ಮಲ್ಲಿಂದ ಹೆಂಗಸರು ನಿಲ್ಲಿಸ್ಬೇಡುವ ಅಷ್ಟೇ ಜನರನ್ನು ಹಾಗಾದ್ರೆ ಸರಿ ಮತ್ತೆ ಹೌಹಾರಿ ಕುತೂಹಲವನ್ನು ಹೇಳುದು ನೋಡಿದ್ರೆ ಆ ಸ್ವರದಲ್ಲಿ ಸಣ್ಣದಂತ ದುರ್ಗುಳ ಎದ್ದು ಕಾಣುತ್ತದೆ ನಿಮ್ಮಲ್ಲಿಂದ ಹೆಂಗಸರು ಬಂದಾಗ ನಮ್ಮಲ್ಲಿ ಗಂಡಸರು ಅಡ್ಡಿಲ್ಲ ಅಂತ ಆದ್ರೆ ಕೇಳಿದ್ರ ನೀವು ಅವಸರ ಮಾಡಿದ್ರಿ ನಿಮ್ಮಲ್ಲಿಂದ ಹೆಂಗಸರು ಬಂದಾಗ ನಮ್ಮಲ್ಲಿ ಗಂಡಸರು ಅಡ್ಡಿಲ್ಲ ಅಂತ ಆದ್ರೆ ನೀವು ಒಪ್ಪಿದ್ರೆ
ಮಾತ್ರ ನಾವು ಗಂಡಸು ನಿಲ್ಲಿಸುವುದು. ನೀವೇ ಅವನ ಹಾಳು ಮಾಡಿದ್ದೆ ನೀವಿಷ್ಟೆಲ್ಲ ಮಾತಾಡಿ ಅವನ ಹೊಲ ಉದುರಿಸಿದ್ದ. ನಾನು ಈಗ ಇಲ್ಲೇ ಹೆಂಗಸರೇ ನಿಲ್ಲಿಸುವುದು. ನಮ್ಮ ತಂಗಿಲ್ವೇನ ನೋಡವ, ನಮ್ಮ ಕಡೆಯಿಂದಲೂ ನೀನ, ನಿಮ್ಮ ಕಡೆಯವಳು ನೀನ. ಇವತ್ತು ನೀ ಚಂದ ಕಾರ್ಯಕ್ರಮ ಚಂದ ಕಾಣಿಸಿಕೊಡುವಂತ ಹೊಣೆಗಾರಿಕೆ ನಿನ್ನ ತಲೆ ಮೇಲೆ ಇಟ್ಟಿದ್ದೇನೆ ನಾನು. ಅಣ್ಣಯ್ಯ, ಅದು ನಾನು ಹುಟ್ಟಿದ ಮನೆ, ಇದು ನಾನು ಬದುಕುವ ಮನೆ, ಬೇರೆ ಹೇಗಿದೆ ನಮ್ಮಲ್ಲಿ. ಈಗ ಮೊದಲಾಗಿ ಆಗ್ಬೇಕಾದ್ದು ಹೆಣ್ಣು ಗಂಡಿನ ಒಪ್ಪಿಗೆ. ಆಯ್ತು, ಅದು ಉಂಟಲ್ಲ. ಆದ್ರೆ ಏನು, ಸಾವಿರ ಸಂಖ್ಯೆಯ ಸಜ್ಜನರು ಬಂದಿದ್ದಾರೆ ನಮ್ಮ ಬಂಧುಗಳು, ಅವರ ಮುಂದೆ ಒಂದು ವಾಗ್ದಾನ ಕೇಳಬೇಕು. ಅಳಿಯ ದೇವರೇ, ನಮ್ಮ ಕುಮಾರಿಯನ್ನು ನಿಮಗೆ ವಿವಾಹ ಮಾಡಿ ಕೊಡುವುದೆಂದು ನಾವು ನಿಶ್ಚಯಿಸಿದ್ದೇವೆ. ನಿಮ್ಮ ಕರೆಂಟ್ ಹಣ ಮಾಡಿ ಅರಮನೆಯ ಹೊಸಲಕ್ಕೆ ಮೆಟ್ಟಿ ಬಂದ ಈ ಹೆಣ್ಣನ್ನು ಮನ ತುಂಬಿಸಿಕೊಂಡು ಬಾಳಿಸಬೇಕೆಂಬುದೇ ನಮ್ಮ ಆಸೆ. ಏನಂತೀರಿ? ಹುಡುಗಿ ಮುಖ ನೋಡಿ ಉತ್ತರ ಕೊಡಿ. ಹೌ, ನಮ್ಮನ್ನು ಕೇಳುವುದೇ ಬೇಡ. ಅವ್ರಿಗೆ ಮನಸ್ಸಿಲ್ಲಪ್ಪ. ಹೋ, ನಮ್ಗೆ ಕೇಳುವುದೇ ಬೇಡ. ನಾವು ತೀರ್ಮಾನ ಮಾಡುವುದಲ್ಲ ನೋಡಿ ಸ್ವಾಮಿ. ಇಷ್ಟ ಇದ್ರು ಇಲ್ಲದೆ ಇದ್ರು ಬಾಯಿ ಬಿಟ್ಟು ಹೇಳ್ಬೇಕು. ಈ ಮದುವೆಗೆ ನನ್ನ ಸಂಪೂರ್ಣ ಒಪ್ಪಿಗೆ. ಆಯ್ತಾ? ಭಾವಿ ಸೊಸೆಯವರೇ, ಇವ್ರ ಕುಟುಂಬಕ್ಕೆ ಸೇರುವುದೊಂದು ಮೊದ್ಲೇ ಸೊಸೆಯವರೇ ಅಂದ್ರು. ನಿಮಗೆ ನಷ್ಟ ಉಂಟಾ? ಪರಬ್ರಹ್ಮ, ನಮ್ಮ ಮಗನವರ ಕೈ ಹಿಡಿದು ನಮ್ಮ ಮನೆಯ ಭಾಗ್ಯಲಕ್ಷ್ಮಿ ಆಗಿ ಬರ್ಲಿಕ್ಕೆ ಮನಸ್ಸುಂಟಾ? ಒಪ್ಪಿಗೆ ಅಂತ ಇಂತ ಮಾಡ್ಲಿಕ್ಕೆಲ್ಲ ಹೂ ಸೀರೆ ಕೊಡುವುದೇ. ಹೂ ಸೀರೆ ವಿಂಗಡನೆ ಮಾಡಿದೆ. ವಿಂಗಡನೆ ಮಾಡುವಷ್ಟು ಅನುಕೂಲ ನನಗಿಲ್ಲ. ಎಂತ ಮಾಡ್ತಾ ಇವ, ನನಗೆ ಮಾತಾಡುವಾಗ ತಡವರ್ಸುದು. ನಿಮಗೆಲ್ಲ ಬಾಯಿ ಒಳಗೆ ಬೇಕಾದ ಸ್ಥಳ ಉಂಟು, ನಮಗೆ ಅನುಕೂಲ ಇಲ್ಲ ಅಷ್ಟೇ. ಏನು ಅವ ತಲೆ ಹರಟೆ, ಏನ್ ಬೇಕಾದ್ರೆ ಮಾತಾಡ್ಲಿ. ನಾನು ತರುವಂತ ಎಲ್ಲಾ ಮಂಗಲ ವಸ್ತುಗಳು ತಂದಿದ್ದೀರಿ, ಫಲ ಪುಷ್ಪ ಪಟ್ಟ ಸೀರೆ ಅರಶಿನ ಕುಂಕುಮ ಇತ್ಯಾದಿ ತಗೊಳ್ಳವ ಕೊಡುದೇ ಅಲ್ವೇ? ಮಂಗಲವತಿಯರು ಸೊಬಗಿನಲ್ಲಿ ಬಂಗಾರದ ಹರಿವಾಣದಲ್ಲಿ ಫಲತಾ ಮೂಲವ ಸೀರೆಯದೆಲ್ಲವ ಒಲವಿಂದಲೇ ತಾವು ನೀಡಿದರು. ಮಂಗಲವತಿಯರು ಸೊಬಗಿನಲಿ ಬಂಗಾರದ ಹರಿವಾಣದಲ್ಲಿ. ಅದಿಷ್ಟ ನಮ್ಗೆ ಯಾವ ಶಾಸ್ತ್ರ ಆದಾಗ ಯಾವ್ದು ನೆನಪಾಗುದಿಲ್ಲ. ಮಗನೇ ಉಂಗ್ರ ನೋಡಿ, ಶುದ್ಧ ಬಂಗಾರ ವಜ್ರದ ಹರಳು. ಸರಿ, ನಂಗೆ ಅನುಮಾನ ಉಂಟು, ತೋರಿಸಿ ನೋಡುವ. ತೋರಿಸಬಹುದು ಮಹಾರಾಜ. ಕೆಲವು ದರಿದ್ರ ಕೈ ಅಂತ ಇರ್ತದೆ, ಅಂತವರ ಕೈ ಮೇಲೆ ನೈಜವಾದಂತ ಬಂಗಾರವನ್ನು ಇಟ್ಟಾಗಲೂ ತನ್ನ ಸಹಜವಾದ ಹೊರಪು ಕಳ್ಕೊಂಡು ಬಿಡ್ತದೆ. ಅದು ಹಾಗಿದ್ರೆ ಬೇಕು, ಕೊಡಿ, ನಿಮ್ ಕೈ ಇಟ್ಕೊಳ್ಬೇಡಿ. ಒಳಿತಾರೀಗ ನೋಡುವ. ಏನ ಸಂದೇಹ? ಇದು ಬಂಗಾರ ವಜ್ರದಂತೆ. ಹೌದಾ? ಅಲ್ಲ ಅಂದವ್ರ ಯಾರು? ಬಂಗಾರದ ಉಂಗುರ ವಜ್ರದ ಹರಡು. ನೀವು ಹೇಳಿದ್ಮೇಲೆ ನಮ್ಮ ಮಾತೇ ಇಲ್ಲ. ಚಲೋ, ಇದ್ರ ಬಗ್ಗೆ ಹಿಡಿತೇ ಇರುದು ನಿಮ್ಗಲ್ಲ. ಹಾಗೆ ಈಗ ಇದು ನಿಮ್ಗೆ ಇದಲ್ಲ, ಕಬ್ಬಿಣ ತುಂಬ ತೋರಿಸಿ ಬಂಗಾರ ಅಂತೇಳಿ ನಮ್ದು ಮಾತು ಹಾಗೆ. ಅಲ್ಲ, ಅದೇ ವಿಶ್ವಾಸ ಕೊಡ ಕೊಡ ತೋರಿಸು ಮಗಡೆ. ಹಾಂದ್ದು ಅವಾಂತರ ಇಲ್ಲಿ. ಎಂತದ್ದು ನಿಶ್ಚಿತಾರ್ಥ ನೆನಪಿ ಸರಿ ಮಾಡಿ ನೋಡ್ಕೊಂಡು. ಶಹಬಾಸ್, ಬೇಕಾಗ್ತದೆ ನಮ್ಮ ಇಂತಹ ಸಂದರ್ಭದಲ್ಲಿ ಅಂತಾರಲ್ಲವಾ, ಕೇಳಲಿಲ್ವೇ ನೀನು? ಸಂತೋಷಂ ಜನವೇ ಪ್ರಾಜ್ಞ ತದವೇಶ್ವರ ಪೂಜನಂ ಎಂಬುದಾಗಿ ನಮ್ಮಂತಹ ಪ್ರಾಜ್ಞರಾದವರನ್ನು ಸಂತೋಷಗೊಳಿಸುವುದೇ ಇಂಥವರಿಗೆ ಈಶ್ವರ ಆರಾಧನೆ ಮಾಡಿದ ಹಾಗೆ. ಅಮ್ಮ, ಇದರ ಎಂತ ಕತೆ ಇದು? ಅರ್ಥ ಆಗ್ಲಿಲ್ವಲ್ಲ. ಯಾವ್ದು ಅರ್ಥ ಆಗುವುದಿಲ್ವೋ? ಅದೇ ಪರಬ್ರಹ್ಮ ಎಂಬಲ್ಲಿಗೆ ಕಾರ್ಯಕ್ರಮ ಮುಕ್ತಾಯ, ಭೋಜನ ಶಾಲೆಗಳು. ಈಗ ಅದು ಈ ಅಗಲ ಬಂದ ಆಗಲಿಕ್ಕೆ ಉಂಟು. ಒಂದಕ್ಕೆ ಬೇಕು ಅಂತ ಮಣಿಪುರದಿಂದ 19 ಜನ ಕರೆಸಿದ್ದೇವೆ, ಸಾಲಿನಲ್ಲಿದ್ದಾರೆ. ಈಗ ಕರ್ಕೊಂಡು ಬರ್ತೇನೆ. ಅಪ್ಪ, ಗಂಡಿನ ಕಡೆಯಿಂದ ಸ್ಪರ್ಧೆಗೆ ನಾನು ಬಂದಿದ್ದೇನೆ, ಹೆಣ್ಣಿನ ಕಡೆಯಿಂದ ಜನ ಇದ್ರೆ ಬರ್ಲಿ. ಮಗನೇ, ಯೋಚಿಸುವಂತಹ ಅನಿವಾರ್ಯತೆ ಏನೂ ಇಲ್ಲ. ನೃತ್ಯಗಾರನಲ್ಲದೆ ಹೋದ ನೃತ್ಯ ಅಭ್ಯಾಸ ಮಾಡಿದವರು ನಾನು. ನೀವು ಅಪ್ಪನೆ ಕೊಟ್ಟು ಆಶೀರ್ವಾದ ಮಾಡ್ತೀರಿ ಅಂತಾದ್ರೆ ಅವರೊಂದಿಗೆ ನಾನೇ ಸ್ಪರ್ಧಿಸ್ತೀನಿ. ಪೂರ್ಣ ಆಶೀರ್ವಾದ ಉಂಟು. ಒಳ್ಳೆಯದಾಗಲಿ. ರಂಜಿನಿ ಶಿವರಂಜಿನಿ ಸದ್ಭೀಂ ಸಕದಿನೋದಿ ಸದ್ಭೀಂ ಸಕದಿನೋದಿ ನಾನೇ ಎಲ್ಲ ನನ್ನಿಂದಲೆಲ್ಲ ಆ ನಾನೇ ಎಲ್ಲ ನನ್ನಿಂದಲೆಲ್ಲ ಎದುರಲೆ ನಿಲಬಲ್ಲ ಸರಿ ಸಮರಾರಿಲ್ಲ ಈ ಶಿವರಂಜಿನಿಯ ಜಯಿಸುವರಾರಿಲ್ಲ ಈ ಶಿವರಂಜಿನಿಯ ಜಯಿಸುವರಾರಿಲ್ಲ ಜಯಿಸುವರಾರಿಲ್ಲ ನಾನೇ ಎಲ್ಲ ನನ್ನಿಂದಲೆಲ್ಲ ರಂಜಿನಿ ಶಿವರಂಜಿನಿ.
Hina hrim dinasa
ಬಂದ ದಿವಸವೇ ಒಂದು ನೂಲು ಮತ್ತೊಂದು ಸೂಜಿ ಕೊಟ್ಟಿದ್ದೇನೆ, ಪುರುಷತ್ವಕ್ಕೆ ಹೊಯ್ತಾ ಇದ್ದಾನೆ. ಹಾಗೆ ಒಂದು ಇತ್ತೀಚೆಗೆ ನಾನೊಂದು ತೀರ್ಮಾನ ಮಾಡಿದ್ದೇನೆ ಸ್ವಾಮಿ, ಎಲ್ರೂ ಬಟ್ಟೆ ಹೊಲಿಬೇಕಂತ ಹೇಳಿದ್ದಾರೆ, ಆದ್ರೆ ಗಂಡಸರ ಬಟ್ಟೆ ಹೊಲಿಯುದಿಲ್ಲ ಅಂತೇಳಿ ತೀರ್ಮಾನ ಮಾಡಿದ್ದೇನೆ. ಇವತ್ತಾಗಲಿಲ್ಲ ನಾಳೆ ಬನ್ನಿ ಅಂತ ಹೇಳಿದ್ರೆ ಬಂದವರು ಒಂಚೂರು ಎಣ್ಣೆ ಹಾಕೊಂಡೆ ಬರ್ತಾರೆ, ಯಾಕೆ ಕೊಡ್ಲಿಲ್ಲ ಅಂತೇಳಿ ಗಲಾಟೆ ಮಾಡ್ತಾರೆ. ಹಾಗಾಗಿ ಗಂಡಸರ ಬಟ್ಟೆ ಹೊಲಿದನ್ನು ಬಿಟ್ಟಿದ್ದೇನೆ, ಏನಿದ್ರು ಹೆಂಗಸರ ಬಟ್ಟೆಯೇ ಹೊಲಿದು ನಾವು. ಇವತ್ತಾಗಲಿಲ್ಲ ನಾಳೆ ಬಾ ಅಮ್ಮ ಅಂತ ಹೇಳಿದ್ರೆ ಬರ್ತಾರೆ, ನಾಡಿದ್ರು ಬಾ ಅಮ್ಮ ಅಂತ ಹೇಳಿದ್ರೆ ಬರ್ತಾರೆ. ಅವರು ಬರ್ತಾ ಹೋಗ್ತಾ ಇದ್ದಾಗ ಅವರು ಮುಖ ನೋಡ್ಕೊಂಡು ನಮ್ಗೆ ಅಲ್ಲಿಂದ ಅಲ್ಲಿಗೆ ಒಂಚೂರು ಸಮಾಧಾನ ಆಗ್ತದೆ. ಈಗ ನನ್ನ ಮಗ ಕೆಲಸ ಬಿಟ್ಟು ಹೋಗುದಿಲ್ಲ. ಕುಳ್ಳಿರು ಕಾರ್ಯವೇನು ಬೇಳೆ ಮೋರೆಯು ಬಾಡಿಯುವುದು, ಮೋರೆಯು ಪಸತಾಗಿ ಉದಯ ನಿನ್ನಯ ಊರದಲ್ಲಿ ಹೆಸರೇನು ನೋಡ್ಲಿಲ್ಲ ಯಾವ ಊರ್ಲಿಂದ ಅವಳು ಇಲ್ಗಾಕ್ ಬಂದೆ, ನಿನ್ನ ಹೆಸರನ್ನೆಲ್ಲ ಹೇಳ್ತೀಯಾ? ಅರೆ ಸಾಬ್, ಅರೆ ಸಾಬ್ ಅಲ್ಲ, ಇಡೀ ಸಾಬ್ ಅಲ್ಲ, ನಾನು ನಿನ್ಗೆ ಯಜಮಾನ್ ಅಂತ ಹೇಳಿದ್ದು. ಅವಳು ಈಗ ಬಂದ್ಕೊಂಡು ನಿಮಗೆ ಯಜಮಾನ ಅಂತ ಅಂದ್ರೆ ಮತ್ತೆ ನಾನು ನಿನ್ಗೆ ಹೇಳ್ಬೇಕಿತ್ತ? ಭುಜವಾಯ್ ನಮ್ಮ ಇವರಿದ್ದಲ್ಲ, ನಿಮ್ದು ಇವರಿಂದಲ್ಲ, ಮತ್ತೆ ನಮ್ದು ಯಾವ್ದು ವಿದೇಶ ಗೊತ್ತಿಲ್ಲ ನಂಗೆ. ತೋಡ ತೋಡ ಕನ್ನಡ ಬರ್ತದೆ ನಿನಗೆ, ತೋಡಲ್ಲಿ ಬಂದ್ರೆ ನಮ್ಗೆ ಹೊಳೆಯಲ್ಲೇ ಬರ್ತದೆ. ಅರೆ ಕ್ಯಾರೆ ಕ್ಯಾರೆ ಕ್ಯಾರಿ ಬರು ತೋಡಲ್ಲೇ ತೋಡಲ್ಲೇ ಸೋಮ್ ನೀರ್ ಕ್ಯಾರೆ ಅಂದ್ರೆ ಏನು ಅಂತ ಘರ್ ಮಹಾರಾಷ್ಟ್ರ. ಹೌದಾ? ನಿನ್ನ ಮನೆ ಮಹಾರಾಷ್ಟ್ರ? ಹುಟ್ಟಿದ್ದು ಮಹಾರಾಷ್ಟ್ರದಲ್ಲಿ, ಆದ್ರೆ ಅಪ್ಪ ಅಮ್ಮ ಪರದೇಶಿ ಉಂಟು. ನಿನ್ನ ಅಪ್ಪ ಅಮ್ಮ ಪರದೇಶಿ ಆದ್ದರಿಂದಲೇ ನಿನ್ನ ಊರ ಮೇಲೆ ತಿರುಗ್ಲಿಕ್ಕೆ ಬಿಟ್ಟಿದ್ದಾರೆ. ನನ್ನ ಹೆಸರು ಗೊತ್ತಾಯ್ತು. ನಿನ್ನ ಹೆಸರು ಕರೀನಾ? ಕರೀನಾ ಕರೀನಾ ಎಲ್ಲ ಬೋಗಿನಾಯ್ ಸುಮೀರಾ ಕರೀನಾ ಕರೀನಾ. ಹೌದು, ನಾನು ಇಲ್ಲಿ ಬರುವಾಗ ಒಬ್ಬರು ಹೆಸರು ಕೇಳಿ ಬಂತು. ಇಲ್ಲಿ ದರ್ಜಿ ದಾಪಣ್ಣ ಅಂದ್ರೆ ಯಾರು? ದಾಂಪಣ್ಣ ಅಲ್ಲ, ಇವ್ ಸ್ವಾಮಣ್ಣ. ಸ್ವಾಮಣ್ಣ ಇವನ ಅಪ್ಪ ಮೊಯ್ಲಿ, ನಾನು ದರ್ಜಿ ದಾನಪ್ಪ ಅಂತ ಹೇಳಿ. ನಾನು ಗುಬ್ಬಿಗಳ ಪಪ್ಪ ಅಂತ ಹೇಳಿ. ನಂಗೆ ಆಚಾಚ ಕಬ್ಬಡ ಆಗ್ಬೇಕಿತ್ತು. ಆಚಾರ್ಯ ಮನೆಯಲ್ಲಿ ಇದ್ದಾರೆ, ಕೆಲಸಕ್ಕೆ ಹೋಗಿದ್ದಾರೆ. ಯಾಕೆ? ಅವಳಿಗೆ ಕಬಡ್ ಬೇಕಂತಲ್ಲ. ಇದ್ದ ಆಚಾರ್ಯ ಎಲ್ಲ ಮೇಳಕ್ಕೆ ಹೋಗಿದ್ದಾರೆ ಚಂಡೆ ಮಾಡಿಸ್ಲಿಕ್ಕೆ. ಸುಮ್ನೀರ ಅಚ್ಚಾ ಅಚ್ಚಾ ಕಪ್ಪಡ ಅಂತಂದ್ರೆ ಒಳ್ಳೆ ಬಟ್ಟೆ ಬೇಕು. ಬಟ್ಟೆ ಬೇಕಿದ್ರೆ ಅಳತೆ ತೆಗಿಬೇಡ. ದನಪಣ್ಣ ಅಳತೆ ನಾನು ತೆಗಿಲ್ಲ, ತೆಗಿ ಒಂದು ಒದಿಯಿಲ್ಲ. ಹೇಳಿ, ಯಾರಾದ್ರೂ ಅಂಗಡಿ ಬಂದ್ರೆ ದಾನಪ್ಪನಿಗೆ ಇವತ್ತು ಪುರುಷತ್ತಿಲ್ಲ, ಅವರು ಬೇರೆ ಕೆಲಸದಲ್ಲಿದ್ದಾರೆ ಅಂತ ಹೇಳು. ನಾನು ಒಳಗೋಗಿ ಆಳ್ತೇನೆ. ಯಾರಾದ್ರೂ ಬಂದ್ರೆ ಜಾಗಿರ್ತೆ, ಒಳಗೆ ಬಿಡ್ಬೇಡ. ಏನು ಓದಿ ಸಂತಾನ ನೀನು? ಪಾಪಿ ಮಗನೇ ಮುಗಿದ ಹತ್ರ ತರಬೇಡ, ಅದು ಬರುವುದು ನನ್ನದು. ಹಾಗೆ ಬರ್ತದೆ ಮತ್ತೆ ಮಾನ ಮರಿ ಇದು ಉಂಟಾ? ಹೆಸರು ನೋಡಿದ್ರೆ ದಾನಪ್ಪ, ಊರ್ನವ್ ಬಟ್ಟೆ ಇಟ್ಕೊಂಡು ಕೂತ್ಕೊಳ್ಳುವ ದಾನಪ್ಪ ಅಟ್ಟನ. ಏನ ಮುಖ ನೋಡುದೇನಾ?
ನೀವ್ ಹೊಡಿಬೇಡ. ಹೊಡೆದ್ರೆ ಏನು? ಕಿರ್ಸಿಯವನ್ನು ಬಿಟ್ಟರೆ ಮೂಸುತ್ತಿರ್ಬೇಕು. ದೂರ ನಿಂತ್ಕೋ. ಹತ್ತಿರ ಮತ್ತೆ ನೀವು ಹೊಡಿಬೇಕಾಗ್ತದೆ, ನಾ ತಿನ್ಬೇಕಾಗ್ತದೆ, ಸಮಸ್ಯೆ ಆಗ್ತದೆ, ಗೊತ್ತಾಗ್ತದೆ ನಿಂಗದು. ಏನು ನೀನಲ್ಲ ದಾನಪ್ಪ ಎಲ್ಲಿದ್ದಾನೆ ಅಂತ ಬೇಕು. ನಾ ದಾನಪ್ಪ ಅಲ್ಲ, ನನ್ಗೆ ವಿಶ್ವಾಸ ಉಂಟು ನೀನಲ್ಲ ಒಳಗಿದ್ದಾನೆ. ಸರಿ ಎಂತದ್ದು ನೋಡ್ಕೊಂಡು ಕೆಲಸ ಮಾಡ. ಆಯ್ತಾಗೆ ಕೈ ಎಷ್ಟ? ಕೈ ಎಷ್ಟು? ಏಳುವರೆ. ಏಳುವರೆ ಕೈ. ಏಳುವರೆ ಒಂದೂವರೆ ಕಾಲು. ಒಂದೂವರೆ ಕಾಲು ಮತ್ತೆ ಅರ್ಧ ಅಡವಿಟ್ಟಿದ್ದಾನೆ. ಇನ್ನೊಂದು ಅಗತ್ಯ ಬೇಕು ನಿಮಗೆ? ಏನು ಅದು? ತಲೆಗೆ ಒಂದು ತೊಪ್ಪಿ ಇರ್ಲಿ. ಆಪಿ ಮಗನ ನೀಡಲ್ ಹಾಕೊಂಡ ಸಾಕು, ಇನ್ನೊಬ್ರಿಗೆ ಹಾಕ್ಲಿಕ್ಕೆ ಹೋಗ್ಬೇಡಿ. ಸರಿ ಹೇಳ್ತಾ ಇದ್ರು ನೋಡು. ಸರಿ ಯಾಕೆ ಕಾಲಡಿ ಮಿಕ್ಸ್ ಆಯ್ತೀರಿ? ಬಟ್ಟೆ ಹೊಡ, ಬಟ್ಟೆ ಹೊಡ. ಎಲ್ಲುಂಟು ಬಟ್ಟೆ? ಈಗ ನಾವು ಮತ್ತೆ ನಮ್ಮ ಅಂಗಡಿಗೆ ಹಾಕೊಂಡ್ರೆ? ಏ ದಾನಪ್ಪ, ನಿನ್ನ ಹಣೆ ಬರಗುತ್ತುಂಟು. ಏನು ಊರಿನವ್ರು ಬಂದು ನನ್ನಲ್ಲಿ ದೂರ್ಕೊಂಡಿದ್ದಾರೆ. ಏನಂತ? ಬಟ್ಟೆ ತಗೊಂಡು ಹೇಳ ಸಮಯಕ್ಕೆ ಕೊಡುವುದಿಲ್ಲ ಅಂತ. ಮರ್ಯಾದೆ ಕೊಟ್ರೆ ಕ್ಷಮೆ ಕೇಳಿದ್ರು ಉಳ್ಕೊಂಡೆ. ಇಲ್ಲೇ ಹೋದ್ರೆ ನೀನು ಇಲ್ಲ, ನಿನ್ನ ಅಂಗಡಿ ಇಲ್ಲ, ಮಗನೇ ಸಾಕ್ಷಿ. ಏನು ಒಂದೇ ಪೆಟ್ಟಿಗೆ ನಿನ್ಗೆ ನೆಲವೇ ಸಾಕ್ಷಿ ಆಗ್ಬೇಕು. ಅದಕ್ಕಿಂತ ಮೊದಲು ನಿನ್ನನ್ನು ಹೋಗಿದಾಕ್ತೇನೆ. ಕತ್ರಿ ಇಟ್ಕೊಂಡು ಬಟ್ಟೆ ಕತ್ರ ಸಾಗ್ಲಿಲ್ವೆ? ನಾವು ಕತ್ರಿ ದೊಡ್ಡದಾಯ್ತು, ಬಟ್ಟೆ ಸಣ್ಣದಾಯ್ತು, ನಾನೇನು ಮಾಡ್ಲಿ? ಯಾಕೆ ತಂದೆ? ಹಾಗೆ ಕತ್ರಿ ಸಾಕ್ತೇನೆ. ಈಗ ನನಗೆ ನಿನ್ನ ಮೇಲೆ ಅನ್ಯಾಯ ಮಾಡ್ಬೇಕು ಅನ್ನೋ ಕಾರಣಕ್ಕಾಗಿ ಬಂದದ್ದಲ್ಲ. ನ್ಯಾಯ ಕೊಡದೆ ಹೋದ್ರೆ ಮಹಾರಾಜರಲ್ಲಿಗೆ ಹೋಗ್ತೇವೆ ಅಂತ ಊರಿನವ್ರು ಹೇಳಿದ್ರಿಂದ ಮಹಾರಾಜರಲ್ಲಿಗೆ ಹೋದ್ರೆ ನಿನ್ನ ಅಂಗಡಿ ಮುಚ್ಚುಕೊಳಾಗ್ತಾರೆ, ಹೊಡೆದು ಊರು ಬಿಡಿಸ್ತಾರೆ, ಮತ್ತೆ ಅವರಿಗೂ ನ್ಯಾಯ ಸಿಗ್ಲಿ, ನಿನಗೂ ಒಂದು ನ್ಯಾಯ ಇರ್ಲಿ ಅಂತ ಬಂದದ್ದು. ಹೌದಾ? ಅದೇ ಮುಖ ನೋಡ್ಲಿಕ್ಕೆ ಪಾಪದ ಒಂಥರ ಕಾಣ್ತಾ ಇದ್ದೀವಿ. ಯಾಕೆ ಇಷ್ಟು ಜೋರು ಅದಂತ ಲೆಕ್ಕ ಹಾಕೋದು? ಯಾರ್ದು ದುಡ್ಡು ಎಲ್ಲ ಮುಂದೆ ಜಾತ್ರೆ ಮಾಡುವಂತ ಹೊರಟಿಯಾ? ಹಾಗೆ ಯಜಮಾನಿಕೆ ಮಾಡಿ ಯಾರ ಮನೆ ಹಾಳು ಮಾಡಿ ಬಂದವ್ರಿ? ಹುಡುಗಿ ಹಾಕಿದ್ರೆ ಇಲ್ಲ ಯಾಕೆ ಹುಡುಗಿರು ಇದ್ರೆ ಉಪದ್ರ? ಆ ಹುಡುಗಿ ಹೋದ್ರಿಂದ ನನಗೆ ನಷ್ಟ ಆಯ್ತು. ಹೇಗೆ? ಬಟ್ಟೆ ಎಲ್ಲ ಹೊಂದ್ ಕೊಡ್ಬೇಕಂತ ಹೇಳಿದ್ದಾಳೆ. ಅವಳು ಓಡಿ ಹೋದ್ರಿಂದ ನಷ್ಟ ಆಯ್ತು. ಅದಕ್ಕೆ ಕಾರಣ ನೀನೇ. ಆ ನಷ್ಟವನ್ನು ನೀನು ಭರ್ತಿ ಮಾಡಿ ಕೊಡತಕ್ಕದ್ದು. ನನ್ನ ಹತ್ರ ಏನುಂಟು ಹೇಳಿ. ಓ ಇದೇನೊಂದು? ಇದು ನಮ್ಮ ಅಪ್ಪನಿಗೆ ವೀರಯೋಧ ಪ್ರಶಸ್ತಿ ಕೊಟ್ಟಿದ್ದು, ನಾ ಯಾರಿಗೂ ಹೇಳಲೇ ಇಲ್ಲ. ಹೌದಾ? ನನ್ನಲ್ಲಿ ಬೇರೆ ಇಲ್ಲ. ಬುದ್ಧಿವಂತಿಗೆ ಖರ್ಚು ಮಾಡ್ತೇನೆ, ಇದೊಂದು ಲಾಭ ಆಯ್ತು. ಆಗ ನಷ್ಟಕ್ಕಿದ್ದರಿಂದ ಭರ್ತಿ ಮಾಡಿಕೊಳ್ತೇನೆ ನಾನು. ಹೋಗುವ ನೋಡುವ. ಈವರೆಗೆ ಕಾಲ ಅನುಕೂಲ ಆಗಲಿಲ್ಲ. ಸ್ವರ್ಣಗಿರಿಯ ರತ್ನ ಸಿಂಹಾಸನವನ್ನೇಕೆಲ್ಲುವುದಾಗಿ ಕನಸು ಕಂಡವ. ಕಾಲ ಅನುಕೂಲ ಈಗ. ಅಣ್ಣನಲ್ಲಿ ಲಕ್ಷ್ಮಣ ಅಂತ ಬದುಕಬೇಕು ಎನ್ನುವುದಾಗಿ ಕನಸಲ್ಲ ಕಂಡವ. ಹೌದು. ಆದ್ರೆ ಏನು ಮಾಡೋಣ? ಏನು
ಅದಕ್ಕ ಅವಕಾಶವೇ ಇಲ್ಲ. ಯಾಕೆ? ಈ ಸಮಾಜದಲ್ಲಿ ವ್ಯಕ್ತಿತ್ವವನ್ನು ಗುರುತಿಸಿ ಯಾರಾದ್ರೂ ಗೌರವಿಸುವುದಿದ್ರೆ ಅಪರೂಪ. ಒಬ್ಬ ಸಾಮಾಪನ್ನ ವ್ಯಕ್ತಿಯೋ ಅಥವಾ ಅಧಿಕಾರಿಗಳವರಿಗೆಲ್ಲ ಅವರು ಬೆಲೆ ಕೊಡ್ತಾರೆ. ನಿನಗೆಲ್ಲರೂ ಆದರ್ಶದಿಂದ ಬೆಲೆಯನ್ನು ಕೊಡ್ತಾರೆ. ಆದ್ರೆ ಪ್ರಜಾವರ್ಗದವರೆಲ್ಲ ನನ್ನನ್ನ ಕಡೆಗಣಿಸ್ತಾ ಇದ್ದಾರೆ. ಈವರೆಗೆ ಯಾವ ಸ್ಥಾನಮಾನವನ್ನು ನೀರು ಅಣ್ಣನಾಗಿ ನನಗೆ ಕಲ್ಪಿಸಿ ಕೊಡ್ಲಿಲ್ಲ. ಅಣ್ಣ, ಹೀಗೆ ಕಡೆಗಣಿಸುವುದಕ್ಕೊಂದು ಉದ್ದೇಶ ಉಂಟು. ಏನು? ನಮ್ಮಿಬ್ರಿಗೆ ತಾಯಿ ಬೇರೆ ಬೇರೆ, ಅನು ಅಪ್ಪ ಒಬ್ರೆ. ಆದ್ರೆ ನೀನು ನನ್ನನ್ನ ನನ್ನ ಅಪ್ಪನ ಸೋಳೆಯ ಮೇಲೆ ಅನುಜನೀಚರನುಡಿಯ ಖೇದವ ಮನದೊಳಾಂತು ವಿಶಾಲ ಮಾನಸಿ ಸಲ್ಲದ ಪವಾದಗಳ ಹೊರಿಸುತ್ತ ಕೊಲ್ಲದಿರು ಸಹಜಾತನಾಗಿಯೇ ಇಲ್ಲ ನಮ್ಮಳು ಭೇದು ಇಲ್ಲ ನಮ್ಮಳು ಭೇದವೆನುತ ಒಣವಿಬನು ಮರುಗಿ ಪಾರಂಪರಿಕವಾದಂತಹ ಸಿಂಹಾಸನವನ್ನು ಏರಿ ಧರ್ಮಶೀಲ ಧರ್ಮವತ್ತಾದಂತಹ ರಾಜ್ಯಭಾರ ಮಾಡಿದ್ದಾನೆ ವಿನಃ ತಾನು ಬೇರೆ ಪ್ರಜೆಗಳು ಬೇರೆ ಅಂತ ಅರ್ಥವಿಸಿದ ಇಲ್ಲ. ಓಹೋ, ಪ್ರಜೆಗಳನ್ನೇ ದೇವರು ಅಂತ ಸಂಪೂಜಿಸಿದ್ದವನು ನಾನು. ತಮ್ಮನ ಮೇಲೆ ಭೇದವೆಣಿಸಲು ಸಾಧ್ಯವೇ? ಅಮ್ಮ ಬೇರಾಗಿರಬಹುದು, ಆದರೆ ಅಪ್ಪ ಬಯಸಿದಂತಹ ಕ್ಷೇತ್ರೋತ್ಪನ್ನ ನೀನು ಹೌದಲ್ಲ. ಸರಿ, ಎಂಬಲ್ಲಿಗೆ ನನ್ನ ಒಡಹುಟ್ಟು ಎಂಬ ಭೇದ ಭಾವ ನೆನೆಸದೆ ಈ ಅರಮನೆಯಲ್ಲಿ ನಮ್ಮೀ ರಾಜ್ಯದಲ್ಲಿ ಯಾವತ್ತು ಸುಖೋಪಭೋಗಗಳಿಗೆ ನೀನು ಬಾಧ್ಯ ಅಂತ ಅವಕಾಶ ಮಾಡಿಕೊಟ್ಟಿದ್ದೇನೆ. ಏನು ನಿನ್ನ ಮನಸ್ಸು ಬದಲಾಯಿತು ಅಣ್ಣ? ಇದು ತಮ್ಮನ ಮೇಲೆ ನಿನಗೆ ನಿಜವಾದಂತ ವಾತ್ಸಲ್ಯವೋ ಯಾವ ಮಮಕಾರವೋ ಉಂಟು ಅಂತ ಆದ್ರೆ ನಾನಾಡುವ ಒಂದು ಮಾತು ತರಿಸಿಕೊಡ್ತೀಯ. ಏನು? ಸಮಸ್ತ ಸ್ವರ್ಣಗಿರಿಯನ್ನ ಇಬ್ಬಾಗ ಮಾಡು, ಅರ್ಧರಾಜ್ಯ ನನಗೆ ಕೊಟ್ಟು. ಒಳ್ಳೆಯ ಮಾತಾಡಿ. ಹುಟ್ಟುತ್ತಲೇ ಅಣ್ಣ ತಮ್ಮಂದಿರು, ಬೆಳೆಯುತ್ತಲೇ ದಾಯಾದಿಗಳು, ಆ ಮಾತ್ಸರ್ಯ ಸ್ವಭಾವದಿಂದಲೇ ನೀನು ಕೇಳ್ತಾ ಇದ್ದೀವೋ ಏನು? ನೋಡು, ನಮ್ಮ ಹಿರಿಯರೆಲ್ಲ ಅಖಂಡವಾದಂತಹ ಈ ಭೂಮಿಯನ್ನು ಆಡಿಕೊಂಡು ಬಂದವರು. ಅಖಂಡತ್ವ ಅಂದ್ರೆ ಏಕತೆಗೆ ಅದು ಸಾಧನ. ಆದುದರಿಂದ ಭೂಮಿಯನ್ನು ಇಬ್ಬಾಗ ಮಾಡಲಾಗದು. ಅಂದ್ರೆ ಅಣ್ಣ, ನಿನಗೆ ಆಳುವ ಮನಸ್ಸುಂಟು ಅಂತ. ಸ್ವರ್ಣಗಿರಿಯನ್ನು ಇಬ್ಬಾಗ ಮಾಡುವಾರೆ ಎಂಬುದರ ಅರ್ಥ ರಾಜ್ಯವನ್ನು ತಮಗೆ ಕೊಡಬಾರದು ಎನ್ನುವಂತ ಕೃಪಣತ್ವ ನಿನಗೆ? ಛೇ ಛೇ ಛೇ, ನಿನ್ನನ್ನು ಕೆಳಗೆ ಮಾಡುವಂತ ಅಥವಾ ಕನಿಷ್ಠ ಮಾಡುವಂತ ಉದ್ದೇಶ ನನಗೆ ಖಂಡಿತ ಇಲ್ಲ. ಮತ್ತೆ ನೀನು ಒಬ್ಬ ಸ್ಥಾನಾಪನ್ನ ವ್ಯಕ್ತಿ ಆಗಬೇಕು ನಮ್ಮ ಅಪ್ಪನ ಮಗನಾಗಿ ಎಂಬಂತ ಇಚ್ಛೆ ನಿನಗಿದ್ದರೆ ಅರ್ಧ ಯಾಕೆ? ಸಮಸ್ತವನ್ನ ನಿನಗೆ ಕೊಡ್ತೇನೆ. ಹೌದಪ್ಪ, ಸಂತೋಷ. ಇಗೋ ಸ್ವರ್ಣಗಿರಿಯನ್ನ ಧರ್ಮನಿಷ್ಠನಾಗಿ ಸತ್ಯ ಶಮುಂಡನಾಗಿ ರಾಜ್ಯಭಾರ ಮಾಡು. ಸಂಕೇತವಾಗಿ ಪಟ್ಟದ ಕತ್ತಿಯನ್ನು ತಿಂದೇನೆ. ಸರಿ, ಮುದ್ರೆ ಉಂಗುರವನ್ನು ಕೊಟ್ಟಿದ್ದೇನೆ. ಅಣ್ಣ, ಅಧಿಕಾರವರಿಗಿದ್ರೆ ನೀನು ಈ ರಾಜ್ಯದಲ್ಲಿ ಒಳ್ಳೆ, ಇವರಲ್ಲವರು ನಿನ್ನ ಅಭಿಮಾನಿಗಳು. ಇಂದಲ್ಲ ನಾಳೆ ಆದರೂ ನನ್ನ ಆಡಳಿತ ವಿರುದ್ಧ ದಂಗೆ ಆಗುವ ಸಾಧ್ಯತೆ ಉಂಟು. ಅದಕ್ಕೊಂದು ಅವಕಾಶ ಮಾಡಿ ಕೊಡಬೇಡ ಅಣ್ಣ. ಅರ್ಥವಾಯಿತು. ಈವರೆಗೆ ಧರ್ಮನಿಷ್ಠನಾಗಿ ಆಗಿರುವಂತಹ ಧರ್ಮಶೀಲನ ಬಿಚ್ಚಿರದ ಈ ಪ್ರಜೆಗಳು ದಂಗೆ ಹೇಳುತ್ತಾರೆ ಎಂದು ಆಗಲಿ ಅಂತ ಅದಕ್ಕೆ ಅವಕಾಶ ಮಾಡಿ ಖಂಡಿತ ಕೊಡಲಾರೆ ನಾನು. ರಾಜ್ಯಭಾರ ಇಲ್ಲದ ಮೇಲೆ ನಮಗ್ಯಾಕೆ ಈ ನಾಡು ಅಲ್ಲವೇ? ನನ್ನ ಮಡದಿ ಮಕ್ಕಳೊಂದಿಗೆ ಎಲ್ಲಿಗಾದ್ರೂ ಹೋಗ್ತೇನಪ್ಪ. ಸರಿಯಾದ ಯೋಚನೆ. ಸುಖವಾಗಿ ಆಗಲಣ್ಣ, ಸುಖವಾಗಿ ಪ್ರಜಾಜನರನ್ನು ನೋಡಿ. ಶುಭವಾಗಿ. ಒಂದು ಹನಿ ಬೆವರ್ತಲ್ಲಿಲ್ಲ, ಒಂದು ಹನಿ ರಕ್ತರಾದಕ್ಕೆ ವೈಯಿಂದ ಕೆಳಗೆ ಬೀಳಲಿಲ್ಲ. ನನ್ನ ಬುದ್ಧಿಮತ್ತೆಯಿಂದ ಸ್ವರ್ಣಗಿರಿಯ ರತ್ನ ಸಿಂಹಾಸನವನ್ನು ವಶಪಡಿಸಿಕೊಂಡೆ. ನಾನೇ ಬೇರೆ, ನನ್ನ ದಾರಿಯೇ ಬೇರೆ. ಸಿಟ್ಟು ಮಾಡೋದು ಬೇಡ. ಧರ್ಮಶೀಲ ಈಗ ಬೀದಿಯ ವಿಕಾರಿಗಳಾಗಿದ್ದಾರೆ, ಅವನ ಮಗನ ಮದುವೆ ಆಗುವುದಿಲ್ಲ ಎಂಬುದಾಗ ಸಂಬಂಧ ಬೇಡ. ಸಂಬಂಧ ಬೇಡ, ಬಿಟ್ಟರಾಯ್ತು ನಮ್ಮ ಮಗನ ಮತ್ತೆ ಶಿಫ್ಟ್ ಮಾಡಿದೆ. ನಮಸ್ಕಾರಗಳು. ನಮಸ್ಕಾರ. ತಾವು ನೂತನ ಅಧಿಕಾರಿಗಳು ಧರ್ಮಪುರ ಕಂತ ಕೇಳಿದ್ದೆ ಸ್ವರ್ಣಗಿರಿ ಅಂತ. ವಿಷಯ ವಿಷಯ ಆಯ್ತು. ಒಂದು ಉದ್ದೇಶ ಬಲವಾದ ಹಿನ್ನೆಲೆ ಇದೆ. ಏನದು? ನನ್ನ ಅಣ್ಣನ ಮಗನೊಂದಿಗೆ ನಿಮ್ಮ ಮಗನ ನಿಶ್ಚಿತಾರ್ಥವನ್ನ ಆಯ್ತಲ್ಲ. ಮದುವೆ ಯಾವಾಗ? ಅದೆಲ್ಲ ಬಿಟ್ಟಾಯ್ತು ಬಿಡಿಯ ವಿಷಯ. ಸಾಧ್ಯ ಇಲ್ಲ. ಯಾಕೆ? ಯಾಕಂದ್ರೆ ಸೋದರಿಕೆ ಸಂಬಂಧ ಹಾಗೆಲ್ಲ ಕೈ ಬಿಡುದು ಒಳ್ಳೇದ. ಓ, ಅದಕ್ಕೆ ಮಣ್ಣು ಹಾಕಿ ಸ್ವಾಮಿ.
ದರಿದ್ರರ ಸಂಬಂಧ ನಮಗೆ ಬೇಕಾ? ನಾವೇನಿದ್ರೂ ಅಧಿರಾಜ ಮನೆತನದ ಸಂಬಂಧ ಎನ್ನುವ ಕಾರಣಕ್ಕಾಗಿ ಸಂಬಂಧ ಬೆಳೆಸಿದ್ದವರು. ಈಗ ಬಿಟ್ಟಿದ್ದೇವೆ, ಬೇರೆ ಶ್ರೀಮಂತರ ಮನೆ ಸಂಬಂಧ ಸಿಕ್ಕಿ ನೋಡುವ ಆಲೋಚನೆ ಉಂಟು. ಓ, ನಿಮ್ಮ ಮರ್ಯಾದೆಯನ್ನು ನಾನು ಒಂದು ರೀತಿಯಲ್ಲಿ ಉಳಿಸ್ತೇನೆ. ಯಾಕಂದ್ರೆ ನಿಮ್ಮ ದತ್ತದರಿದ್ರದೊಡನೆ ಸಂಬಂಧ ಬೇಡ ಬೇಡ. ನನಗೂ ಒಬ್ಬ ಮಗಳಿದ್ದಾಳೆ, ರತಿ ರೂಪಿದರ ಮಗಳು, ಸುಪ್ರತಾಪಿಯಾದಂತ ನಿಮ್ಮ ಮಗಳ ಜೊತೆ ಮಗನ ಜೊತೆಗೆ ಮದುವೆಯನ್ನ ಏರ್ಪಡಿಸಿದ್ರೆ ಆ ಜೋಡಿ ನೋಡುವ ಆಸೆ ನನಗೆ. ಇದರಂತ ದೊಡ್ಡ ಭಾಗ್ಯ ಇನ್ನೊಂದು ಬರೀ ಸಾಧ್ಯವೇ ಇಲ್ಲ. ನಾನು ಬಯಸಿದ್ದು ಅದನ್ನೇ. ಹಾಗಾದ್ರೆ ಶುಭ ಮುಹೂರ್ತದಲ್ಲಿ ಮದುವೆ ಮಾಡಿ ಮುಗಿಸಿ ಬರೋಣ ಅಂತ. ಹಾಗಾದ್ರೆ ಆ ದಿವಸ ನನ್ನಂತ ಹತಭಾಗ್ಯ ಹೆಣ್ಣನ್ನು ಯಾಕೆ ಹಾಡಿದೆ ಅಮ್ಮ? ಯಾಕಮ್ಮ ಹಾಗೆ? ಅಲ್ಲದೆ ಹೋದ್ರೆ ಮತ್ತಿನ್ನೇನು? ನನಗೆ ಮದುವೆ ನಿಶ್ಚಯವಾಗಿ ಕೆಲವೇ ದಿನಗಳಲ್ಲಿ ತಂದೆಯನ್ನು ಕಳೆದುಕೊಂಡೆ, ನಿಮಗೂ ಭಾರವಾದೆ ಅಮ್ಮ. ಅದಕ್ಕಿಂತ ಆಕಸ್ಮಿಕವಾಗಿ ಬಂದ ಸುದ್ದಿ ಅಸಹನೀಯವಾದ ಆಘಾತವನ್ನು ಉಂಟು ಮಾಡಿತಮ್ಮ. ಅಂದು ಬಂದು ಬಾಂಧವರ ಮುಂದೆ ಚಂದ್ರದಿಂದ ಒಪ್ಪಿಕೊಂಡ ನನ್ನ ಸೋದರ ಮಾವನ ಮಗ ಶಿವಕೀರ್ತಿ ಇಂದು ಬೇರೊಬ್ಬಳನ್ನು ಮದುವೆ ಆಗುತ್ತಾನಂತಮ್ಮ. ನನ್ನ ಆಶಾ ಗೋಪುರವೆಲ್ಲ ಧರೆಗುಳ್ಳಿತು. ನಿಶ್ಚಯವಾದ ಹೆಣ್ಣನ್ನು ಕರೆದರೋಳು ಶೀಲದ ಬಗ್ಗೆ ಸಮಾಜ ಶಂಕಿಸುವುದು ಸ್ವಾಭಾವಿಕ ಅಲ್ವಮ್ಮ. ಏನ್ ಮಾಡೋಣ ಮಗನೇ, ನನ್ನ ಯಾಕೆ ಹೀಗ್ ಮಾಡಿದ? ನಾವೇ ಹೋಗಿ ಕೇಳೋಣ. ಬನ್ನಿ ಬನ್ನಿ, ಮಾತಾಡಬೇಡಿ. ಯಾರಲ್ಲಿ ಮದುಮಗವನ್ನು ಸ್ವೀಕಾರ ಮಾಡಿ ತೋರ್ಬೇಡ. ನಡೆಯುತ್ತಿರುವುದು ಶುಭ ಕಾರ್ಯ, ಸುಮಂಗಲ ಕಾರ್ಯಕ್ಕೆ ಅಮಂಗಲ ಪ್ರವೇಶ ಆಗಬಾರದು. ನಿನಗೆ ಗೊತ್ತಿಲ್ವಾ, ಗಂಡನ ಕಳ್ಕೊಂಡ ಮುಂಡೇನೇನು, ನಿನ್ನಂತ ಮುಂಡೇನಿರಬೇಕಾದ ಸ್ಥಳ ಯಾವುದು, ಸ್ಥಿತಿ ಯಾವುದು ಗೊತ್ತದ ನಿನಗೆ? ನಿರಾಭರಣೆಯಾಗಿ ಶ್ವೇತವಸ್ತ್ರಧಾರಿಯಾಗಿ ಮನೆಯ ಮೂಲೆಯಲ್ಲಿ ಕುಳಿತುಕೊಳ್ಬೇಕು. ಅದನ್ನು ಬಿಟ್ಟುಕೊಂಡು ಅರಿಷ್ಟದ ಪಿಂಡ ಕಟ್ಟಿಕೊಂಡು ಬನ್ನೇ ನಿಮಗೆ. ಬೇಗರೆ ಎಂತ ಮಾತಾಡ್ತೀರಿ? ಸಾವಿರಾರು ಮಂದಿ ನಮ್ಮವರೇ ಸೇರಿರುವಂತಹ ಮಹಾಸಭೆ, ಇವರನ್ನ ನಮ್ಮ ಅತ್ತಿಗೆ ಹೇಗೆ ಇವರ ಎಲ್ಲರ ಸಮ್ಮುಖದಲ್ಲಿ ಈ ರೀತಿ ನಿಂದಿಸಬಾರದು. ಹೂವನ್ನು ಹಾಕಿ ಪೂಜೆ ಮಾಡಿ ನೀವು. ಬರುವುದಕ್ಕೆ ಉದ್ದೇಶ ಉಂಟು, ವ್ಯವಸ್ಥೆ ನಾನು ಮಾಡ್ತೇನೆ. ಅತ್ತಿಗೆ ಏನು ಯೋಚನೆ ಮಾಡ್ಕೊಳ್ಳೋದು ಬೇಡ. ಇವರೆಲ್ಲರೂ ಊಟ ಆದ ಬಳಿಕ ಒಂದು ಮೂಲೆಯಲ್ಲಿ ಕುಳಿತುಕೊಂಡು ಸರಿಯಾಗಿ ತಕ್ಕೊಂಡು ಏನಾದರೂ ಅಡುಗೆ ಉಳಿದಿದ್ರೆ ಎರಡು ದಿವಸಕ್ಕಾಗುವಷ್ಟು ಕೊಟ್ಕೊಂಡೇ ಹೋಗಿ ಆಯ್ತಾ? ಮೈಸೂರ ಇಂಥ ಮಾತು ನಾನು ನಿನ್ನ ಬಾಯಿಂದ ನಿರೀಕ್ಷಿಸಿರಲಿಲ್ವಪ್ಪ. ಅಂದ್ರೆ ಏನು ನನ್ನ ಪ್ರಾರಬ್ಧವಿದು? ಅಣ್ಣ, ಸಾವಿರಾರು ಮಂದಿ ಸಜ್ಜನರ ಮುಂದೆ ನನ್ನ ಮಗಳನ್ನು ಸೊಸೆಯಾಗಿ ಮನೆ ತುಂಬಿಸಿಕೊಳ್ತೇನೆ ಅಂತ ಮಾತು ಕೊಟ್ಟಿದ್ಯಲ್ಲ ಅಣ್ಣ ನನಗೆ. ಯಾವಾಗ ನಿನ್ನ ಗಂಡ ಎನ್ನುವ ಮುದಿ ಪ್ರಾಣಿ ಸತ್ತಿತೋ ಅಲ್ಲಿಗೆ ಮಾತು ಸತ್ತಿದೆ. ಬೇಸರ ಮಾಡಿಕೊಳ್ಳಬೇಡ, ನಿನ್ನ ಮಗಳ ಬಾಳು ಹಾಳಾಗ್ತದೆ ಎಂಬುದಾಗಿ ನಾಳೆ ಇಲ್ಲಾದ್ರೆ ಬೀದಿ ಬದಿಯ ಬೇಡುವವರ ಹುಡುಗನ ನೋಡಿ ಮದುವೆ ನಿಶ್ಚಯ ಮಾಡು. ಮಗನ ಸುತ್ತಲ ಕರ್ತು ಕೊಟ್ಟುಬಿಡಿ. ಮತ್ತೆ ಪ್ರಾಂತ ಕೊಟ್ಟಿದ್ದಾನ? ಆಯ್ತು ಕೊಡುವ. ನನ್ನ ಜೀವನದಲ್ಲಿ ಸಂಪೂರ್ಣ ಸೋತು ಬಿಟ್ಟೆ ತಾಯಿ. ಆ ದೇವರು ನನ್ನನ್ನು ಸೋಲಿಸಿದ್ರು, ಏನಾಡ್ಬೇಕೋ ಮಾಡ್ಬೇಕೋ ತಿಳಿಸ್ತಾ ಇಲ್ಲ. ಅಮ್ಮ, ನನ್ನ ಮದುವೆ ನಿಶ್ಚಯವಾದವರು ಅವರಲ್ವೇ, ಅವರಲ್ಲೇ ಒಂದು ಮಾತು ಕೇಳ್ತೇನೆ. ಸ್ವಾಮಿ, ಮುಖಕ್ಕೆ ಮುಖ ಕೊಟ್ಟು ಮಾತನಾಡಬೇಕಲ್ಲದೆ ಮುಖಕ್ಕೆ ತಕ್ಕ ಮಾತನಾಡಬಾರ್ದು ಅಂದು ನೇರ ನನ್ನ ನೋಡಿ ಶುಭಕರವನ್ನು ಉಳಿತುಂಬಿದವರು ನೀವಲ್ವೇ? ಇವತ್ತು ಈ ರೀತಿಯಲ್ಲಿ ದೂರ ಮಾಡ್ತಿದ್ದೀರಲ್ಲ, ಹೇಳಿ ಸ್ವಾಮಿ. ಬಾಯಿಗೆ ಬಂದ ಹಾಗೆ ಮಾತನಾಡ್ತಾ ಇದ್ದೀರಲ್ಲ, ಇಷ್ಟಕ್ಕೂ ನಾವು ಏನು ದೊಡ್ಡ ತಪ್ಪು ಮಾಡಿದ್ದೇವೆ ಅಂತ ಹೇಳುವುದಪ್ಪ? ಒಂದು ಮಾತು ಕೊಟ್ಟು ತಪ್ಪಿದ್ದೇವೆ ಅಂತ ಅಲ್ವ? ನಾವು ಮಾತು ಕೊಟ್ಟು ತಪ್ಪುವುದಕ್ಕೂ ಕಾರಣ ಉಂಟು. ಆವತ್ತು ಇವು ಹೇಗಿದ್ರೆ ಇವತ್ತು ಹೇಗಿದ್ದ? ಅವತ್ತು ಅಧಿರಾಜು, ಇವತ್ತು ಬೀದಿರಾಜು. ಇಂತ ಭಿಕಾರಿಗಳ ಸಂಬಂಧ ನಮಗೆ ಬೇಕಾಗಿಲ್ಲ. ಮದುವೆ ಮನೆಯ ಕಲ್ಯಾಣ ಮಂಟಪವೋ ಶೋಕಾಗಾರವೋ ಇದು. ಬೆಂಕಿ ಹಾಕ್ಲಿಕ್ಕೆ ಎಷ್ಟು ಮಾತಾಡ್ತೀರ ವಾಚಾಣಿಗಳು? ಮಾತು ಮನ ಸಂಸ್ಕಾರಕ್ಕೆ ಸಾಕ್ಷಿ. ದೇವರು ನಾಲಿಗೆ ಸುತ್ತ ಹಲ್ಲಿನ ಮೇಲೆ ಕೊಟ್ಟ ಯಾಕೆ ಗೊತ್ತಾ? ಆ ನಾಲಿಗೆ ತುಟಿರೇರಿ ಬಾರದೇ ಇರಲಿ ಎನ್ನುವ ಕಾರಣಕ್ಕಾಗಿ ಹದಗೆ ತಮಾತು ಅಭಿವೇಕಿಗಳು. ಏನೋ ದಿಗ್ವಿಜಯ ಕೈ ಸಾಕದ ಕೂತಿದ್ದಾನ ತಿಳ್ಕೊಂಡಿದ್ದೀರಾ? ನೋಡೋಣ, ನನ್ನಮ್ಮನ ಕುತ್ತಿಗೆ ಕೈ ಹಾಕುವ ಗಂಡು ಮಗ ಹುಟ್ಟಿದವ ಯಾವ ಎದ್ರಲ್ಲಿ ಅವನು ಕೈ ಬಿಟ್ಟೇನು?
ಯಾರು ನಮ್ಮನ್ನು ತರಿದ್ರು ಅಂತ ಹೇಳಿದ್ರು. ಆಗಲಿಕ್ಕೆ ನಾವು ಬರೋದು ಹೌದು, ಹಾಗಂತ ಈ ಬರ್ತನ ಖಂಡಿತ ನನಗೆ ಬೇಸರ ಇಲ್ಲ. ಯಾಕೆ ಗೊತ್ತ, ನನ್ನಪ್ಪ ಯಾವುದೋ ದುರ್ಗಾಸನಕ್ಕೆ ಬರಿಬಿದ್ದು ಏನು ಕಲ್ಕೊಂಡಿದ್ದಿಲ್ಲವೋ ಕೈ ಎತ್ತಿ ದಾನ ಮಾಡಿದ್ದು. ಓ ಇವ ಕಲಿ ಹಿಡಿದವ ಗತಿಗೆತ್ತವ ಬಂದು ಬೇಡಿದ್ದು ನನ್ನಪ್ಪನಲ್ಲಿ. ಆಗ ಔದಾರ್ಯವನ್ನು ಮೆರೆಸಿ ನನ್ನಪ್ಪ ದಾನ ಮಾಡಿದ್ದು. ಈ ಸಮಾಜದಲ್ಲಿ ಶ್ರೀಮಂತ ಯಾರು ಗೊತ್ತಾ, ಕೊಡುವ ಗುಣವುಳ್ಳ ದಾನಿಯೇ ಶ್ರೀಮಂತ ಬಿಟ್ಟರೆ ನಿಮ್ಮ ತಪ್ಪೇಡು ಅಧಿಕಾರಿಗಳಲ್ಲೂ. ಇವ ಎಂತ ಅಂದ, ಬಡಪ್ಪಾಯಿ ಏನಂದ, ನನ್ನಪ್ಪ ಸತ್ತಲ್ಲಿಗೆ ಅಂದು ಕೊಟ್ಟ ಮಾತು ಸತ್ತಾಯ್ತಾ, ಹಾಗಾಗ್ತದೆ ಅದು ಆಗ್ತದೆ ಅಂತಾದ್ರೆ ನನ್ನ ಒಂದು ಪ್ರಶ್ನೆಗೆ ಉತ್ತರ ಕೊಡಬೇಕು. ಅಂದು ಮಾತನ್ನು ಕೊಟ್ಟು ತಕ್ಕೊಳ್ಳುವಲ್ಲಿ ಇದ್ದವರು ನೀವಿಬ್ರು ಹೌದಲ್ಲ, ಈಗ ಆ ಮಾತು ಸಾಯ್ಬೇಕು ಅಂತಂದ್ರೆ ನಿಮ್ಮಿಬ್ಬರೊಳಗೆ ಸತ್ತವ ಯಾರು ಅಂತ ಆತ್ಮಾವಲೋಕನ ಮಾಡ್ಕೊಳ್ಳಿ. ಆ ವಿವೇಕಿ ಮಾತು ಕೊಟ್ಟು ಮರೆತಿರುವ ಬಡಪ್ಪಾಯಿ, ನಿನ್ನನ್ನು ತೆಗೆದ ಆ ಕಂಬಕ್ಕೆ ಬಿಗಿದು, ಓ ಇವನನ್ನು ತೆಗೆದ ಈ ಕಂಬಕ್ಕೆ ಬಿಗಿದು, ನಿನ್ನ ಕೈಯಿಂದ ನನ್ನ ತಂಗಿಯ ಕುತ್ತಿಗೆಗೆ ತಾನೇ ಕಟ್ಟಿಸಿಕೊಳ್ಳಿಲ್ಲ, ಇವ ದಿಕ್ಕು ಇದೆ ಅನ್ನಲ್ಲ. ಕೀಳೋ ಮನರಳು ಸಂಬಂಧವೇ ನಮಗೆ, ವ್ಯಾಳ ಶಯನ ದಯೆಯಿಂದ ಹರಿದು ದೀ ಬಂಧನವ ಮಗನೇ, ತಾಳು ಮಗನೇ ದುಡುಕದಿರು. ನಿಮಗೆ ಆ ಸಾಮರ್ಥ್ಯ ಇದೆ ಹೌದು, ಆದ್ರೆ ದುಡುಕಿನಿಂದ ಆಗುವುದು ಕೆಡುಕಲ್ಲೋ ಏನೋ. ಕೆಲವು ವೇಳೆ ದುಡುಕದಿದ್ರು ಆಗುದಿಲ್ಲಮ್ಮ. ತಾಳುವಿಕೆಗಿಂತ ಅಧಿಕ ತಪವು ಬೇರಿಲ್ಲ ಮಗನೇ. ಎಲ್ಲಿವರೆಗೆ ತಾಳ್ಬೇಕು? ಹೆತ್ತ ತಾಯಿಯ ಕುತ್ತಿಗೆಗೆ ಮತ್ತೊಬ್ಬ ಕೈ ಹಾಕ್ಲಿಕ್ಕೆ ಬಂದ್ರು ತಾಳ್ಬೇಕಾ ಸಾಯ್ಬೇಕಾ? ಅಲ್ಲ, ಈ ಪ್ರಕರಣದಿಂದ ನನಗೆ ಸಂತೋಷವಾಗಿದೆ, ದೇವ್ರ ದಯೆ ಇದೆ ಮಗನೇ ನಮಗೆ. ಎಂತ ಮಾತಾಡ್ತೀರಮ್ಮ ನೀವು? ತಂಗಿಯ ನಿಶ್ಚಿತಾರ್ಥ ಮುರಿದು ಹೋಯ್ತು ಎನ್ನುವ ದುಃಖ ನನಗಾದ್ರೆ ಇದನ್ನ ದೈವಾನುಗ್ರಹ ಅಂತ ಹೇಳ್ತೀರಾ? ಹೌದು. ಯಾಕೆ, ಇವರ ಸ್ವಭಾವ ಹೇಗೆ ಅಂತ ತಿಳಿದೆಯಲ್ಲ. ಹಾಲಿಗೆ ಸತ್ತ ಪ್ರಾಣಿಗಳು. ಒಂದು ವೇಳೆ ಮಗಳನ್ನು ಮದುವೆ ಮಾಡಿ ಕೊಟ್ಟ ನಂತರ ಇವರ ಬುದ್ಧಿ ಹೀಗೆ ಅಂತ ತಿಳಿದಿದ್ರೆ ಏನ್ ಮಾಡ್ಬೇಕಿತ್ತು? ಮತ್ತೇನ್ ಮಾಡ್ಲಿಕ್ಕೂ ಬರ್ತಿರ್ಲಿಲ್ಲ ಅಲ್ವೇ. ಮತ್ತ ಆ ಸಂಬಂಧ ಹರ್ಕೊಳ್ಳಿಕ್ಕೆ ಆಗ್ತಿರ್ಲಿಲ್ಲ. ಇಲ್ಲ, ಗಿಳಿಯನ್ನು ಸಾಕಿ ಗಿಡದನ ಕೈ ಕೊಟ್ಟ ಹಾಗಾಗ್ತಿತ್ತು. ಆ ಅವಿವೇಕಿ ಹೇಳ್ದ, ನಿನ್ನ ಸೌಂದರ್ಯ ಕಂಡು ಸಂಬಂಧ ಒಪ್ಕೊಂಡುದಲ್ಲ ಶ್ರೀಮಂತಿಕೆ ಕಂಡು ಎಂದು. ಒಮ್ಮೆ ಅವನೊಂದಿಗೆ ಅವಳ ಮದುವೆ ಆದ ನಂತರದಲ್ಲಿ ನಮಗೆ ಮದುವೆ ಆಯ್ತು, ನನ್ನ ತಂಗಿಯ ಮದುವೆ ಅವನೊಂದಿಗೆ ಆಯ್ತು ಅಂತ ಆಗಿದ್ರೆ ಆಗಿದ್ರಿ. ಆ ಪಾಪಿ ಮಗ ಹೆಂಡತಿ ಮಾರಾಟ ಮಾಡಿದ್ರು ಮಾಡ್ತಿದ್ದವ. ಒಂದು ಮಾತು ನೆನ್ಪಿಟ್ಕೋ, ಏನ ಶ್ರೀಮಂತ ಹೃದಯದ ಬಡವರ ಒಡನಾಟ ಬಾಂಧವ್ಯವಾದ್ರೂ ಆದೀತು. ಇಂಥ ದರಿದ್ರ ಹೃದಯದ ಶ್ರೀಮಂತರ ಸಂಬಂಧ ನಮ್ಮಂತ ಸಭ್ಯರಿಗೆ ಹೇಳಿಸಿದ್ದಲ್ವಪ್ಪ. ಖಂಡಿತ ಬೇಡಮ್ಮ, ನಾವಿಲ್ಲಿ ಬಂದದ್ದೇ ತಪ್ಪು. ಅಣ್ಣಾ, ನಮಗೆ ಈ ಸಂಬಂಧ ಇಲ್ಲದೆ ಇದ್ಮೇಲೆ ಈ ಉಂಗ್ರದ ಹಂಗ ನಮ್ಗೆ ಯಾಕೆ? ನನ್ನ ಬೆಳ್ಳಿ ಉಂಗ್ರ ತೋರಿಸಿ ಮಾತು ಕೊಟ್ಟು ಹೆಣ ಅಂತ ಕುಳ್ತ್ಕೊಂಡಿದೆ, ಅದ್ರ ಮುಖಕ್ಕೆ ಹೆಸೆ ಅಣ್ಣ. ಸರಿಯಾಗಿ ಹೇಳ್ದಮ್ಮ. ಏಯ್, ಮತ್ತೆ ನಾಳೆ ಊರು ತುಂಬಾ ಹೇಳ್ಕೊಂತೀನಿ, ಕುದ್ಬೇಡ, ಉಂಗ್ರ ಒಂದು ಅವರಲ್ಲಿ ಉಳಿತು ಅಂತ ಇಟ್ಕೋ. ನೀನು ಕಲೆಕ್ಷನ್ ಆ ಗೋಪಾಲನ ದಯೆ ಇರ್ಲಿ ಮಗನೇ. ಇಂಥವರ ನೆರಳು ಸೋಂಕಿದ್ರು ಕೂಡ ದೋಷ ಪರಿಹಾರಕ್ಕೆ ಗಂಗಾ ಸ್ನಾನ ಮಾಡ್ಬೇಕಾದೀತು. ನನಗೆ ಬರ್ಲಿಕ್ಕೆ ಮನಸ್ಸಿರ್ಲಿಲ್ಲ, ನೀವು ಕರ್ತದ್ರಿಂದ ಬಂದೆ. ದೇವಿಕಾ, ನಿನ್ನ ಮದುವೆಯನ್ನು ನಾನು ಮಾಡುತ್ತೇನೆ ಧೈರ್ಯವಾಗಿ ಬನ್ನಿ ಮಕ್ಕ. ಶನಿ ಪೀಡೆ ಸದ್ಯ ತೊಲಗಿತ್ತು, ಗೋಧೂಳಿ ಮುಹೂರ್ತ ನಮ್ಮನ್ನು ಕಾಯ್ತಾ ಉಂಟು. ಮದುವೆ ಮಾಡಿ ಮುಗಿಸೋ ಬನ್ನಿ. ಯಾವತ್ ಇಲ್ಲಿಗೆ ಬಂದು ನಿನ್ನಲ್ಲಿ ಮಾತಾಡ್ಕೊಂಡು ಹೋದ್ನು ಅವತ್ತಿನಿಂದ ನನ್ನ ಆರೋಗ್ಯವೇ ಸರಿ ಇಲ್ವಾ? ಹೌದು. ಮತ್ತೆ ಮನೆಗೆ ಹೋದಳು ಊಟ ಮಾಡ್ಬೇಕಂತ ಬಟ್ಲಲ್ಲಿ ಅನ್ನ ಕೋಚೇನೆ, ಅನ್ನದ ರಾಶಿಯಲ್ಲಿ ನೀನು ಅನ್ನದ ರಾಶಿಯಲ್ಲಿ ಕಲ್ಲದು ಧನಪಣ್ಣ. ಇಷ್ಟು ಹೇಳಿದ್ರೆ ಅರ್ಥ ಆಗುದಿಲ್ವೇ? ಮನ್ಮತ ಸದೃಶದಂತ ಈ ನಿನ್ನ ರೂಪವನ್ನು ನೋಡಿ ನಾನು ಮನಸ್ಸಾರೆ ಸೋತಿದ್ದೇನೆ. ನಿನ್ನೆ ಮದುವೆ ಆಗಬೇಕೆನ್ನುವುದಾಗಿ ತೀರ್ಮಾನಿಸಿ ಬಂದವಳು ನಾನು. ಆದ್ರಿಂದ ನನ್ನ ಮದುವೆ ಆಗ ನಿನ್ನನ್ನು ಮದುವೆ ಆಗ್ಲಿಕ್ಕೆ ನನಗೆ ಮನಸ್ಸಿಲ್ಲ, ಹಾಗಂತೇಳಿ ಈ ಊರಿನವ್ರನ್ನೇ ಯಾರನ್ನಾದ್ರೂ ಮದುವೆ ಆಗ್ಬೇಕೆನ್ನೋ ಮನಸ್ಸಿದ್ರೆ ಇಲ್ಲಿ ಎರಡು ಮೂರು ಜನ ಇದ್ದಾರೆ, ಯಾರನ್ನಾದ್ರೂ ನೋಡಿ ಮದುವೆ ಆಗು. ಅವ್ರು ಯಾರು ಆಗ್ಲಿಕ್ಕಿಲ್ಲ. ಅವ್ರು ಯಾರಾದ್ರೆ ಬೇರೆ ಯಾರನ್ನಾದ್ರೂ ಆಗು, ಅಥವಾ ನಮ್ಮ ಗುಬ್ಬಿ ಗಣಪನನ್ನಾದ್ರೂ ಆಗು. ಹೋಗುವ ಎಲ್ಲಿಗೆ? ಎಲ್ಲಿಗೆ?
ಸುಮ್ಮನೆ ಇರು. ಅವನು ಆಗ್ಲಿಕ್ಕೆ ಮನಸ್ಸಿಲ್ಲ ನೋಡು, ಅವನನ್ನ ಆಗ್ಲಿಕ್ಕಿಲ್ಲ. ನೀನ್ ಮದುವೆ ಆಗ್ತಿರ್ಲಿಲ್ಲ ಹೇಳು. ಆಗುದಿಲ್ಲ, ಇದ್ರೆ ಬಿಡ್ಲಿಕ್ಕಿಲ್ಲ. ಜನರ ಮಾಡ್ತೇನೆ, ಜನ ಪರ್ವ ಮಾಡಲಿ. ನೀ ಇದ್ದಲ್ಲಿ ನಾನು ಬರುದೆಯೋ? ಅಲ್ಲಿ ಹೋದನ ಬೇಡ. ಬೊಬ್ಬೆ ಏನಾಯ್ತು? ಯಾವಳೊಬ್ರು ಹುಡುಗಿ ಅಂಗಡಿ ಬಂದು ನನ್ನೇ ಮದುವೆ ಆಗ್ಬೇಕಂತ ಹೇಳ್ತಾ ಇದ್ದಾಳೆ, ನಾನು ಬಹಳ ಚಂದ ಇದ್ದೇನಂತೆ, ಮನ್ಮಥ ಸ್ವರೂಪಿ ಅಂತೆ, ಅರ್ಥ ಉಂಟಾ ಇದಕ್ಕೆ? ಆ ರಗಳೆ ಬೇಡ, ಹೆಣ್ಣಾದವಳು ಬೊಬ್ಬೆ ಹಾಕಿದ್ರೆ ಮರ್ಯಾದೆ ಪ್ರಶ್ನೆ. ನಂದೊಂದು ಸರ ಕೊಟ್ಟು ಬಿಡ್ತೀವಿ. ಸರ ಸುದ್ದಿ ಮಾತಾಡ್ರೆ, ಮತ್ತೆ ಯಾರಪ್ಪ ನೀನು? ನಾನು ದರ್ಜಿ ದಾನಪ್ಪ ಅಂತೇಳಿ ಅಮ್ಮ. ಹೌದಾ? ಹೌದು, ನನ್ ಗುರ್ತ ಉಂಟಲ್ಲ. ಓ, ನಮ್ಮ ನಾಡಿನ ಭಾಗ್ಯ ದೇವತೆ. ತಾವು ಊರು ಬಿಟ್ಟಿದ್ದೀವಿ ಅಂತೇಳಿ ಸುದ್ದಿ ಉಂಟು. ಅಪರೂಪವಾಗಿ ಇಲ್ಲಿ ಬಂದ್ರಿ. ಹೇಳ್ಕೊಂಡೆ ಹೇಳ್ಕೊಂಡ್ರಲ್ಲ, ಒಳ್ಳೆ ಅನುಕೂಲ ನಿಮ್ಗೀಗ. ನಾವು ಅನುಕೂಲ ಅಲ್ಲ, ನಮ್ಮ ಪಕ್ಕದ ಮನೆಯವರು ಒಳ್ಳೆ ಅನುಕೂಲ. ಯಾರಾದ್ರೂ ನಮ್ಮ ಮನೆಗೆ ಬಂದ್ರೆ ಇವನ್ನು ಕಳಿಸಿದ್ರು ಹೋಗಿ ಕಟ್ಕೊಂಡು ಬಾ ಅಂತೇಳಿ. ಅದೆಲ್ಲ ಬೇಕಿಲ್ಲ, ಗಲಾಟೆ ಏನಿಲ್ಲಿ. ಯಾವಳೊಬ್ರು ಹುಡುಗಿ ಬಂದು ನಾನು ಬಹಳ ಚಂದ ಇದ್ದೇನೆ, ನನ್ನನ್ನೇ ಮದುವೆ ಆಗ್ಬೇಕಂತ ಕೇಳ್ತಾ ಇದ್ದಾಳೆ ಅಮ್ಮ, ಆಗುದಿಲ್ಲ ಅಂತ ಹೇಳಿದಾಗ ಒಬ್ಬ ಹೊಡಿತಾ ಇದ್ದಾಳೆ ಅಷ್ಟೇ. ಅಮ್ಮ ಅಮ್ಮ, ಹೋದ್ಮಿ ಜೂಟ್ ಬರ್ತದೆ. ಅವಳು ಎಂತ ಹೇಳಿದ್ದು? ಅವಸರದಲ್ಲಿ ಎದ್ದುಕೊಂಡು ಬರುವಾಗ ಜುಟ್ಟು ಕಟ್ಲಿಕ್ಕೆ ಮಾಡ್ತೋಯ್ತಂತೆ. ನನ್ನ ಹೆಸರು ಕರೀನ ಎನ್ನುವುದಾಗಿ, ಮೂರ್ ತಿಂಗಳ ಹಿಂದೊಮ್ಮೆ ಬಟ್ಟೆ ಆಗ್ಬೇಕಂತ ಇಲ್ಲಿ ಬಂದಿದ್ದೆ. ಹೌದಮ್ಮ, ನಿನ್ನನ್ನು ನಾನು ಮದುವೆ ಆಗ್ತೇನೆ ಎನ್ನುವುದಾಗಿ ಆರಿಸಿ ತೆಗಿತೇನೆ ಅಂತ ಒಳಗೆ ಕರ್ಕೊಂಡು ಹೋದ. ನೀನು ಅಷ್ಟು ಚಂದಿದ್ಯಾ, ನೀನು ಇಷ್ಟು ಚಂದಿದ್ಯಾ ಎನ್ನುವುದಾಗಿ ಹೇಳಿ ನನ್ನನ್ನು ಕೂಡಿದ್ನಮ್ಮ. ನಾನೀಗ ಮೂರ್ ತಿಂಗಳ ಗರ್ಭಿಣಿ, ಮದುವೆ ಆಗುದಿಲ್ಲ ಹೇಳ್ತಾ ಇದ್ದಾನೆ. ಈಗ ಸುಳ್ಳು ಹೇಳ್ತೀಯಾ, ಮೋಸ ಮಾಡ್ತೀಯಾ, ವಂಚನೆ ಮಾಡ್ತೀಯಾ, ದ್ರೋಹ ಮಾಡ್ತೀಯಾ? ಇಲ್ಲ ಅಮ್ಮ, ಸತ್ಯವಾಗಿ ನಾನು ಹೇಳ್ತೇನೆ. ನಿಮ್ಮ ಪಾದ ಮುಟ್ಟಿ ಪ್ರಮಾಣ ಮಾಡ್ತೀವಿ ಅಮ್ಮ. ನೀವು ನಮ್ಮ ನಾಡಿನ ಭಾಗ್ಯ ದೇವತೆ. ನಿಮ್ಮಲ್ಲಿ ಸುಳ್ಳು ಹೇಳಿದವರು ಯಾರು ಉದ್ಧಾರ ಆಗ್ಲಿಕ್ಕಿಲ್ಲ ಅಮ್ಮ. ಮೂರ್ ತಿಂಗಳ ಹಿಂದೆ ನಮ್ಮ ಅಂಗಡಿಗೆ ಇವಳು ಬಂದದ್ದು ಹೌದು, ಹೊರಗಿನ ಹೊರಗೆ ಗಲಾಟೆ ಆಗುವಾಗ ಯಾರಿಗೂ ಹೇಳದೆ ಕೇಳದೆ ಓಡಿ ಹೋದ ಹೌದು. ಈ ಪ್ರಕರಣ ಬಿಟ್ಟರೆ ನನಗೇನು ಗೊತ್ತಿಲ್ಲ. ಮಾನ ನಿರಪರಾಧಿ ಅಮ್ಮ, ಹಿರಿಯರ ಮುಂದೆ ಒಂದು ಅಳುವ ಕ್ರಮ ಇಲ್ವೇನ? ಸುಳ್ಳಿದು ಈಗ ಸುಳ್ಳು ಹೇಳಿದ್ದು ಅಂತ ನನಗೇನಾದ್ರೂ ತಿಳಿದರೆ ಕೊತ ಕೊತ್ತರೆ ಕುದಿಲ್ಲ, ನೀರು ಮೈ ಮೇಲೆ ಸುರಿದು ನಿನ್ನ ಚರ್ಮ ಸುಲಿಸ್ತೇನೆ. ಅಮ್ಮ, ಅಪರಾಧಿಗಳಿಗೆ ತಾವು ಯಾವ ಶಿಕ್ಷೆ ಕೊಟ್ಟಾಗ ಆಗ್ತದೆ? ಕೊತ ಕೊತ್ತನೆ ಕುದಿ ಹೋಗಿ ಸ್ತಿರನ್ನು ಎರಚಿದ್ರೆ ಮತ್ತೆ ಚರ್ಮ ಜಾರಿಸಲಿಕ್ಕೆ ಏನು ಉಳಿತದೆ? ಅದೇ ಜಾರ್ಕೊಂಡು ಹೋಗುದಿಲ್ವಾ? ಒಂದು ಗೆಂಟೆ ಇಟ್ಕೊಂಡು ಒಳ್ಳೆ ತಣ್ಣಿ ನೆರೆಸಿ ಹೀಗೆ ತರ ಪರ ಕೆರ್ತಾಗಿರಿ. ಹಾಗಾದ್ರೆ ಸತ್ಯೇನೆ ಅಮ್ಮ? ನಾನು ಹೇಳಿ ಸುಳ್ಳಮ್ಮ, ಮೂರ್ ತಿಂಗಳಿಂದೊಮ್ಮೆ ಬಟ್ಟೆ ಆಗಬೇಕು ಅಂತ ಇಲ್ಲಿಗೆ ಬಂದಿದ್ದೌದು. ಯಾಕೋ ಇವನನ್ನ ನೋಡಿದಾಗ ಇವನನ್ನೇ ಮದುವೆ ಆಗ್ಬೇಕೆನ್ನುವಂತ ಆಸೆ ಆಯ್ತು. ಇವನಲ್ಲಿ ಕೇಳ್ಕೊಂಡು ನಮ್ಮ ಆಗುವುದಿಲ್ಲ ಅಂತ ಹೇಳಿದ. ಈ ರೀತಿ ಸುಳ್ಳು ಹೇಳಿದ್ರೆ ಯಾರಾದ್ರೂ ಮದುವೆ ಮಾಡಿಸ್ಬೋದು ಅಂತ ಸುಳ್ಳು ಹೇಳಿದ್ದಮ್ಮ. ಈಗ ಅವ ಆಗೋದಿಲ್ಲ ಅಂತಾನೆ, ನಾನೇನ್ ಮಾಡ್ಲಿ? ಅವನೇ ನನ್ನ ಪಾಲಿಗೆ ಇಲ್ಲ ಅಂತ ಅದನ್ನ ನಾನು ಯಾಕೆ ಬದುಕಬೇಕು ಹೇಳಿ? ಯಾವ್ದಾದ್ರು ಒಳಗೆ ನೋಡ್ತಾ ಇದ್ದಾರೆ. ನಮಗೆ ಸೂತಕವಿಲ್ಲ, ಮಾತಕವಿಲ್ಲ, ಸಾಯಿಲಿ ಎಷ್ಟು ದಿವಸ ಸಾಯ್ತವೇನಪ್ಪ? ಹಾಗೆ ಸಾಯ್ಲಿಕ್ ಬಿಡಬಾರದು. ಗಂಡು ಸ್ವಲ್ಪ ತಾನು ಮೆಚ್ಚಿದವಳನ್ನು ಮದುವೆ ಆಗುವುದಕ್ಕಿಂತ ತನ್ನನ್ನು ಮೆಚ್ಚಿದವನ ಹೆಣ್ಣನ್ನು ಮದುವೆ ಆದರೆ ಶುಭ ಶೋಭೆ. ಆಳವಾದ ನೀರಿನ ತಳದಲ್ಲಿದ್ದ ಭಾರವಾದ ಕಲ್ಲನ್ನು ಮೇಲೆತ್ತುವಾಗ ಭಾರ ತಿಳಿಯುತ್ತದೆ, ಹಗೂರ ಇರ್ತದೆ. ಒಲಿದ ಹೆಣ್ಣಿನ ಸಹವಾಸ ಎಂದ್ರೆ ಹಾಗೆ, ಮನಸ್ಸಿಲ್ಲದವಳ ಒಡನಾಟ ಎಂದ್ರೆ ಭಾರವಾದ ಕಲ್ಲು ತಲೆ ಮೇಲಿಟ್ಕೊಂಡು ಬೆಟ್ಟ ಹತ್ತಲಿಕ್ಕೆ ಹೊರಟಾಗೆ. ಕೈ ಕಾಲು ಗಂಡು ನೋವು ಬಿಟ್ಟರೆ ಬೇರೆ ಯಾವ ಸುಖವೂ ಇಲ್ಲ. ಮೆಚ್ಚಿ ಬಂದ ಅವಳನ್ನು ನೀನು ಮದುವೆ ಆಗುವುದು ಒಳ್ಳೇದಪ್ಪ. ಅಮ್ಮ, ಮದುವೆ ಆಗ್ಲಿಕ್ಕೆ ಮನಸ್ಸುಂಟಮ್ಮ, ಆದ್ರೆ ನನಗೆ ಖರ್ಚಿಗೆ ಏನಿಲ್ಲ ಅಮ್ಮ. ಮಗನಾದ ದಿಗ್ವಿಜಯನಲ್ಲಿ ಹೇಳಿ ಮದುವೆ ವೆಚ್ಚಕ್ಕೆ ನಾನು ಕೊಡಿಸ್ತೇನೆ. ಎಷ್ಟು ಖರ್ಚಿಗೆ ಕೊಡೋದಾದ್ರೆ ಇವತ್ತು ರಾತ್ರಿ ಒಳಗೆ ಮದುವೆ ಆದ್ರೂ ಅದೇ ನಾನು. ಆದ್ಮೇಲೆ ನವ ದಂಪತಿಗಳು ಬನ್ನಿ, ಊಟೋಪಚಾರ ಉಡುಗೊರೆ ವ್ಯವಸ್ಥೆಯನ್ನೂ ಮಾಡ್ತೀವಿ. ಉಡುಗೊರೆ ಅಂತೇಳಿ ಬಟ್ಟೆ ಬರೆ ಕೊಡುವ ಬೇಡಮ್ಮ, ಒಂದು ಪೆಟ್ಟಿಗೆಯಲ್ಲಿ ಹಣವನ್ನೇ ತುಂಬಿಸಿ. ಆಯ್ತಪ್ಪ, ಅಲ್ಲ ಎಲ್ಲಿಗೆ ಬಂತು ಪ್ರಕರಣ? ಪ್ರಕರಣ ಮದುವೆ ಆಗುವಲ್ಲಿ ಹೊರಗೆ ಬಂತು. ಬಹಳ ಸಂತೋಷ. ಹೀಗೆ ನನ್ನದು ಸರ ನಿನ್ನಲ್ಲಿ ಉಂಟಲ್ಲ, ಸರ ಸುದ್ದಿ ಮಾತಾಡ್ರೆ ಮತ್ತೆ ಕಟ್ಟಿಸ್ಬೇಕು. ಬೇಡ, ಕೊಡುದು ಬೇಡ ನನಗೆ. ಹೇಗೂ ನೀವಿಬ್ರು ಮದುವೆ ಆಗ್ತೀರಲ್ಲ, ನನ್ನದೊಂದು ಉಡುಗೊರೆ ಅದು. ಓ, ಕೊಡುದಿಲ್ಲ ಅಂತ ಗೊತ್ತಾದ ತಕ್ಷಣ ನಿನ್ನನ್ನು ನನಗೆ ಉಡುಗೊರೆ ಕೊಡ್ರಿ. ಅಲ್ಲ, ಸರಿ, ನೀನು ಒಂದು ಮದುವೆ ಆಗು, ಆಗ ನಿನ್ನ ಹಾರವನ್ನು ನಾವಿಬ್ರು ಗಂಡೆ ಅಂತ ಒಟ್ಟಿಗೆ ನಿನ್ನ ಮನೆಗೆ ಬಂದು ನಿನಗೆ ಉಡುಗೊರೆ ಕೊಡ್ತೇವೆ. ಆಯ್ತು, ನಿಜೇ ನಿರೀಕ್ಷೆ. ಶುರು ಮಾಡೇ ಬರ್ತಿದೆ. ಅದೆಂತ ಸುಡುಗಡ ಬೈ ಅಂತೇಳಿದ್ರೆ, ಇದು ಮಧ್ಯಾಹ್ನದ ನಂತರ ಸಂಜೆ ಆಗುದಕ್ಕೆ ನಾವು ಬೈ ಅಂತ ಹೇಳೋದು. ಆ ಹೊತ್ತಲ್ಲಿ ನಾವು ಇಬ್ರು ದಿಲ್ ಖುಷ್ ಅಂದ್ರೆ ಹೃದಯ ಬಿಚ್ಚಿ ಸಂತೋಷದಲ್ಲಿ ಇರ್ತೇವೆ ಎಂಬ ಅರ್ಥ. ನಿಮ್ ಹೃದಯ ಬಿಚ್ಚಿದಾಗೆ ಅಲ್ಲ, ನಾನು ಅಣ್ಣಂತ ಹೇಳಿದ್ದು. ಪಾಪತ್ತವನ್ನ ಈಗಲೂ ಸುಳ್ಳು ಹೇಳ್ತಾ ಇದೀರ? ಮತ್ತೆ ಅವಳ ಭಾಷೆ ನನಗೆ ಅರ್ಥ ಆಗುದಿಲ್ಲ, ನನ್ನತ್ರ ಅರ್ಥ ಕೇಳಿದ್ರೆ ನಾನೇ ಹೇಗೆ ಅರ್ಥ ಮಾತಾಡೋದು? ಬರುದಾ? ಸತ್ಯ ಹೇಳು, ನಾಲ್ಕು ಜನರ ಮುಂದೆ ಬಂದ ನಾನು ಮೂರ್ ತಿಂಗಳ ಗರ್ಭಿಣಿ ಅಂತ ಹೇಳಿದೆಲ್ಲ, ಸತ್ಯ ಹೇಳು. ನೀನಾಗಿ ಹೇಳಿದೆ, ಯಾರಾದ್ರೂ ಹೇಳಿದ್ದು. ದೇವರಾಣಿ ಇಲ್ಲಿಗೆ ಬರ್ಬೇಕಂತ ಬಂದಿದ್ದೆ. ಹೌದು, ಆದ್ರೆ ಬರುವಾಗ ದಾರಿಯಲ್ಲಿ ಕಿಟ್ಟಿ ಸಿಕ್ಕಿದೆ. ಎಲ್ಲಿ ಹೋಗ್ತೇನೆ ಅಂತ ಕೇಳಿದ. ಅವನಲ್ಲೆಲ್ಲ ವಿಷಯ ಹೇಳ್ಕೊಂಡೆ. ಹೀಗೆ ಹೋದ್ರೆ ನಿನ್ನನ್ನು ಮದುವೆ ಆಗ್ಲಿಕ್ಕಿಲ್ಲ, ಮುಂದೋಗಿ ನೀನು ವಿಷಯ ಹೇಳು, ನಾನು ಅಮ್ಮನನ್ನು ಕರ್ಕೊಂಡು ಬರ್ತೇನೆ ಅಂತ ಹೇಳಿದ್ವಿ. ಓಹೋ, ಸರ ಕೊಡುವಿಲ್ಲ ಅಂತ ಗೊತ್ತಾದ ತಕ್ಷಣ ಈ ರೀತಿ ಸಿಂತ್ರಿ ಅವನು ಕಿಟ್ಟಿ. ನಿನ್ನ ಸಿಂತ್ರಿಗೆ ನನ್ನ ಸಿಂತ್ರಿ.
ಸಂಸ್ಕಾರ ಪಂಕ್ತಿ ಗಚ್ಚತಿ ಭಾಗ್ಯ ಪಂಕ್ತಿ. ಏನ್ ಹೇಳ್ತೀಯ? ಏನೊಂದು ಗೊತ್ತಾಗಿದೆ, ಏನ್ ಹೇಳುದು? ಕಾಲಚಕ್ರದ ಉರುಳಾಟದಲ್ಲಿ ಪ್ರಪಂಚದಲ್ಲಿರುವಂತಹ ಮನುಷ್ಯರ ಬದುಕು ಅನೇಕ ರೀತಿಯ ಏಳು ಬೀಳುಗಳನ್ನು ಕಾಣಬಹುದು. ಅದಕ್ಕೆ ಸಾಕ್ಷಿ ದಿಗ್ವಿಜಯ. ಆ ದಿವಸ ನನ್ನಪ್ಪನ ದಾನುಗುಣನೆಂದಲಾಗಿದ್ದ ಸಂಪತ್ತನ್ನೆಲ್ಲ ಕಳೆದುಕೊಂಡಿರುವಂತಹ ನಾವು ಪುನಃ ಈ ಲಕ್ಷ್ಮೀ ಗ್ರಾಮವನ್ನು ಸೇರಿದಾಗ ಇದನ್ನು ವಿಸ್ತರಿಸುತ್ತಿರುವಂತಹ ಸಂದರ್ಭದಲ್ಲಿ ಭೂಮಿಯನ್ನಾಗಿಯುವಾಗ ಸಿಕ್ಕಿರುವಂತಹ ಅಪಾರವಾದಂತಹ ನಾಗನಿಧಿ ಹೇಗೆ ಸಿಕ್ತು ಅಂತ ವಿಚಾರ ಮಾಡಿದ್ರೆ ಹೇಗೆ? ಆವತ್ತು ನಾಗನ ಕುರಿತಾದಂತ ಭಯಭಕ್ತಿ ನಿಮಗೆ ಇದ್ದದ್ರಿಂದ ನಾಗಾನುಗ್ರಹ ಆಯ್ತು. ನಿಧಿ ಸಿಗುವಂತೆ ನಾಗ ಮಾಡಿದ್ದೆ ಕೆಲಸ. ನಿಮಗೆ ಭೂಮಿ ಆಗಿರುವಾಗ ಸಿಕ್ಕಿದೆ ಅಂತ ಈ ವರ್ಷ ನಾವು ಹೋದಲ್ಲೆಲ್ಲ ಆಗಿದೆ ಗೊತ್ತಾ? ಹೌದೇನಾ? ಎಲ್ಲೋಗ ಆಗಿದ್ರು ಎಂತದ್ದು ಇಲ್ಲ. ಏನು ಸಿಗ್ಲಿಲ್ಲ? ಕಾರಣ ಏನು? ನಿಮಗೆ ನಾಗನ ಅನುಗ್ರಹ ಉಂಟು, ನನಗೆ ಸುಬ್ರಹ್ಮಣ್ಯನ ಉಪದ್ರವ ಉಂಟು. ನಮಗೆ ಜೀವಮಾನ ಸಿಗ್ಲಿಕ್ಕೆ ಬಿಡ್ಲಿಕ್ಕಿಲ್ಲ. ಹಾಗಂತ ಅಗಿಯುವ ಪ್ರಯತ್ನ ಮಾತ್ರ ನೀನು ಬಿಡಬೇಡ. ಉಂಟೆ ಕಿತ್ತಿ ಆಮೇಲೆ ಆ ದಿವಸ ನಿಂತು ಹೋದಂತ ನನ್ನ ಮಗು ತಂಗಿಯ ಮದುವೆ. ಆದ್ರೂ ನಮಗೆ ಸಮಾಧಾನ ಈಗ ಯಾಕೆ? ಸುರಕ್ಷಿತವಾಗಿ ಒಳ್ಳೆ ರಾಜಕುಮಾರ ತಾನಾಗಿ ಬಂದು ಮದುವೆ ಆಗಿದ್ದಾನೆ. ಈಗ ನಾನು ಮದುವೆ ಆಗಬೇಕು ಎನ್ನುವಂತ ನಿರ್ಧಾರಕ್ಕೆ ಬಂದಿದ್ದೇನೆ. ಯಾರ್ಯಾರು ಅಲ್ವೋ ಆ ದಿವಸ ನಾವು ನೋಡ್ಲಿಲ್ವಾ? ಆ ನೇತ್ರ, ಅವಳನ್ನೇ ನಾನು ಮದುವೆ ಆಗ್ತೇನೆ. ಸಾಕು ಪುಣ್ಯ, ಸಾಕು. ನೀ ಅವಳೇದ್ರು ಹೋದ್ರು ಬೆಂಕಿ ಇದ್ರೆ ಬೆಣ್ಣೆ ಹೋದ್ರು ಬೆಣ್ಣೆ ಇಟ್ಟ ಹಾಗೆ ನಿನ್ನ ಅವಸ್ಥೆ ನೋಡಿದ್ರೆ ಸಾಕು. ಅವಳು ಹೋಗಿ ನೀನು ಮಾತಾಡಿಸಿ ಮದುವೆ ಆಗುದಾ? ನಿನಗೆ ಧೈರ್ಯ ಇಲ್ವಾ? ಇಲ್ವೇ ಇಲ್ಲ. ಮಾತಾಡಿಸಿ ತೋರಿಸ್ತೇನೆ ಹೇಗೆ ನೋಡುವ. ಬರಲಿ ಅವಳು ಎದುರು ಹೋಗಿ ಹೀಗೆ ಮಾಡುವುದಾ? ಹೀಗೆ ಮಾತಾಡಿಸುವುದು ಅವಳಿಗೆ.